ಇಲ್ಲಿ ನೀವು ನೋಡ್ತಿರ್ಬೋದು, ಇಬ್ರು ಹುಡುಗಿರು ಲಗೇಜ್ ನ ಪ್ಯಾಕ್ ಮಾಡ್ಕೊಂಡು ಸೊ ವಾಟರ್ ಕ್ಯಾನ್ ಜೊತೆ ನಿಂತಿದ್ದಾರೆ ಆಲ್ರೆಡಿ. ಸೊ ಏನಿರ್ಬೋದು ಇದ್ರ ಹಿಂದಿನ ವಿಷಯ ಅಂತ ತಿಳ್ಕೊಳ್ಳೋಣ ಫಸ್ಟ್. ಸೊ ಇಲ್ಲಿ ನಮ್ ಫ್ರೆಂಡ್ಸ್ ಇದ್ದಾರೆ 3 ಜನ, ಪಿಂಕಿ, ಸೊ ಪಿಂಕ್ ಡ್ರೆಸ್ ಹಾಕಿರೋರು ಪಿಂಕಿ, ಅದೇ ರೀತಿ ಬ್ಲೂ ಡ್ರೆಸ್ ಹಾಕಿರೋರು ನೀಲ, ಇನ್ನೊಬ್ರು ಇವರ ಗೆಳೆಯ ರಾಜ್ ಅಂತ ಹೇಳಿ. ಇವ್ರ 3 ಜನ ಒಂದ್ ಮಧ್ಯಾಹ್ನದ ಟೈಮ್ ಅಲ್ಲಿ ಆಟ ಆಡ್ಕೊಳ್ತಾ ಇರ್ತಾರೆ. ಸೊ ಆಟ ಆಡ್ಬೇಕಾದ್ರೆ ಹೀಗೆ ಇವ್ರಿಗೊಂದು ಹಾಳೆ ಸಿಗುತ್ತೆ. ಏನಿದೆ ಆ ಹಾಳೆಲಿ ಅಂತ ನೋಡಿದಾಗ ಅದು ಯಾವ್ದ್ರದ್ದೋ ಒಂದು ಮ್ಯಾಪ್ ಆಗಿರುತ್ತೆ. ಇವರು ನೋಡ್ತಾರೆ, ಸ್ವಲ್ಪ ಹೊತ್ತು ಅರ್ಥ ಆಗಲ್ಲ, ಆಮೇಲೆ ಕೊನೆಯದಾಗಿ ಏನೇನೋ ಮ್ಯಾಚ್ ಮಾಡಿ ಕೊನೆಯದಾಗಿ ಗೊತ್ತಾಗುತ್ತೆ ಇವ್ರಿಗೆ ಇದು ಯಾವ್ದೋ ಒಂದು ಟ್ರೆಷರ್ ತರ. ಸೊ ಈ ಟ್ರೆಷರ್ ಏನಿದೆ ಅಂತ ನೋಡಿದ್ರೆ ಹಿಂದೆ ತಿರುಗ್ಸ್ ನೋಡ್ತಾರೆ, ಅಲ್ಲಿ ಒಂದು ಮ್ಯಾಜಿಕ್ ಪೆನ್ ನ ಒಂದು ಸಿಂಬಲ್ ಇರುತ್ತೆ. ಆಗಿದ್ರೆ ಇವ್ರು 3 ಜನನು ಮಾತಾಡ್ಕೊಳ್ತಾರೆ, ನಾವ್ ಈ ಮ್ಯಾಜಿಕ್ ಪೆನ್ ನ ಹೇಗಾದ್ರೂ ಮಾಡಿ ತಗೊಳ್ಳೇಬೇಕು ಅಂತ. ಇವ್ರ ಇವ್ರಲ್ಲೇ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ, ಸೊ ಹಾಗಿದ್ರೆ ನಾವ್ ನಾಳೆನೆ ಹೊರಡೋಣ ಇದನ್ನ ಹುಡ್ಕೊಂಡು. ಸೊ ಅದಕ್ ಬೇಕಾಗಿರುವಂತಹ ಎಲ್ಲಾ ತಯಾರಿನು ಮಾಡ್ಕೊಳ್ಳೋಣ, ಅಲ್ಲಿಗೆ ಬೇಕಾಗಿರುವಂತಹ ನೀರ್ ಅವಶ್ಯಕತೆ ಇದ್ರೆ ಅದನ್ನ ತಗೊಳ್ಳೋಣ, ಮತ್ತೆ ಇನ್ನೇನಾದ್ರು ಇದ್ರೆ ಎಲ್ಲದನ್ನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರೋಣ ಅಂತ ಹೇಳಿ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡು 3 ಜನನು ಹೋಗ್ತಾರೆ ಮನೆಗೆ. ತಿರ್ಗಾ ಮರ್ದಿನ, ಸೊ ಈಗೇನ್ ನೋಡ್ತಿದ್ದೀರಾ ಆ ಸನ್ನಿವೇಶ ಇರುತ್ತೆ. ಇಲ್ಲಿ ಆಲ್ರೆಡಿ ಪಿಂಕಿ ಮತ್ತೆ ನೀಲ ಬಂದಿದ್ದಾರೆ, ಸೊ ನೋಡೋಣ. ಹಾಯ್ ಪಿಂಕಿ. ಹಾಯ್ ನೀಲ. ನೋಡು ಪಿಂಕಿ, ರವಿ ಇವತ್ತು ಲೇಟು. ಯಾವಾಗ್ಲೂ ರವಿ ಲೇಟ್ ಮಾಡ್ತಾನಲ್ವಾ? ಹೌದಪ್ಪ, ಏನು ಎಲ್ಲೋದ ಅವನು ಇನ್ನೂ ಬಂದಿಲ್ವಲ್ಲ. ಏ ನಾನು ಬಂದೆ. ಹಾಯ್ ರವಿ. ಹಾಯ್ ಪಿಂಕಿ. ರವಿ, ಓ ಬಂದ ರವಿ. ನಾನು ಬಂದೆ ನೋಡಿ. ಪಾ ರವಿ, ನೀನ್ ಯಾವಾಗ್ಲೂ ಲೇಟ್. ಪಿಂಕಿ ಮತ್ತೆ ನೀಲ ನಡೀರಿ, ಹೋಗೋಣ ಬೇಗ. ಸೊ ಇವ್ರ 3 ಜನನು ಪ್ರಿಪೇರ್ ಆಗಿ ಟೈಮಿಂಗ್ಸ್ ಲೇಟ್ ಆಯ್ತು ಅದು ಇದು ಅಂತ ಮಾತಾಡ್ಕೊಂಡು ಸ್ವಲ್ಪ ಜಗಳ ಮಾಡ್ಕೊಂಡೆ ಶುರು ಮಾಡ್ತಾರೆ ಜರ್ನಿನ. ಸೊ ಹಾಗಾಗಿ ನೋಡೋಣ ಎಲ್ಲಿಗೆ ಹೋಗ್ತಾರೆ ಇವರು ಇವರ ತನ್ನ ಪಯಣನ ಅಂತ. ಸೊ ಮುಂದೆ ಹೋಗ್ತಿದ್ದಂಗೆನೆ ಇವ್ರಿಗೆ ಒಂದು ಜಾಗ ಸಿಗುತ್ತೆ, ಒಳಗಡೆ ಗುಹೆ ತರನು ಕಾಣಿಸ್ತಾ ಇದೆ ನಮ್ಗುನು. ಸೊ ಏನೋ ಮಾತಾಡ್ತಾ ಇದಾರೆ, ಕೇಳಿಸ್ಕೊಳ್ಳೋಣ. ಪಿಂಕಿ, ರವಿ, ನನ್ಗಂತೂ ಸುಸ್ತಾ ಆಯ್ತಪ್ಪ, ನಡೆದು ನಡೆದು ಒಂದ್ 5 ನಿಮಿಷ ಇಲ್ಲಿ ಕುತ್ಕೊಂಡ್ಬಿಟ್ಟು ಹೋಗೋಣವಾ? ಏ ನೀಲಾ, ನಾವ್ ಇನ್ನು ತುಂಬಾ ದೂರ ಸಾಗ್ಬೇಕಾಗಿದೆ, ನಿಂಗ್ ಮ್ಯಾಜಿಕ್ ಪೆನ್ ಬೇಡ್ವಾ? ಬೇಕು ಬೇಕು. ಹೌದು ನೀಲ, ಪಿಂಕಿ ಹೇಳ್ತಾ ಇರೋದು ನಿಜ, ನಾವ್ ಇನ್ನ ತುಂಬಾ ದೂರ ಹೋಗ್ಬೇಕಾಗಿದೆ, ನಾವ್ ರೆಸ್ಟ್ ಮಾಡೋಕೆ ನಮ್ಗೆ ಟೈಮ್ ಇಲ್ಲೀಗ, ಬೇಗ ಮೂವ್ ಮಾಡಿ ಹೋಗೋಣ. ಹಾ ಬನ್ನಿ. ಸೊ ಹೀಗೆ ಡಿಸ್ಕಸ್ ಮಾಡ್ಕೊಂಡು ನೀವ್ ನೋಡ್ತಾ ಇರ್ಬೋದು ರವಿ ಅಂತೂ ಸೊ ಆಗ್ಲೇ ನಿಮ್ಗೆ ಕನ್ಫ್ಯೂಸ್ ಆಗ್ತಿರ್ಬೋದು, ಒಂದ್ಸತಿ ರವಿ ಅಂತಾರೆ ಇನ್ನೊಂದ್ಸತಿ ರಾಜ್ ಅಂತಾರೆ ಅಂತ. ಸೊ ಅವನಿಗೆ ಮನೇಲಿ ರವಿ ಅಂತ ಕರೀತಾರೆ, ಸ್ಕೂಲ್ ಅಲ್ಲಿ ಕೊಟ್ಟಿರೋ ಹೆಸರು ರಾಜ್ ಅಂತ. ಸೊ ನೀವು ಕನ್ಫ್ಯೂಸ್ ಆಗ್ಬೇಡಿ, ಒಬ್ಬೊಬ್ರು ಒಂದೊಂದರ ಕರೀತಾರೆ ಅಂತ. ಸೊ ಯಾವ್ದು ಹೇಳಿದ್ರು ಅವನೇ. ಸೊ ಈ ಗುಹೆಯಲ್ಲಿ ಹೋಗ್ತಿರ್ಬೇಕಾದ್ರೆ ನಡ್ಕೊಂಡು ಹೋಗ್ತಾರೆ ಒಳಗಡೆ, ಡಿಸ್ಕಷನ್ ಮಾಡ್ಕೊಂಡಾದ್ಮೇಲೆ ನೋಡೋಣ ಎಲ್ಲಿಗೆ ಹೋಗ್ತಿದ್ದಾರೆ ಹೇಗ್ ಹೋಗ್ತಾ ಇದಾರೆ ಅಂತ. ಹಾ, ನೀವು ನೋಡ್ತಾ ಇರ್ಬೋದು 3 ಜನನು ಒಂದ್ ಕಡೆ ನಿಂತ್ಕೊಂಡ್ ಬಿಟ್ಟಿದ್ದಾರೆ ಸ್ಟಕ್ ಆಗಿ. ಸೊ ಒಂದು ಡೋರ್ ಕೂಡ ಕಾಣಿಸ್ತಾ ಇದೆ ನಮ್ಗೆ, ಪಕ್ಕ ಲೈಟ್ಸ್ ಕೂಡ ಕಾಣಿಸ್ತಾ ಇದೆ. ಸೊ ಮಾತಾಡ್ಕೊಳ್ತಾ ಇದಾರೆ, ಏನು ಕೇಳಿಸ್ತಾ ಇಲ್ವಲ್ಲ, ನಿಮ್ಮೆಲ್ರಿಗೂ ಕೇಳಿಸ್ತಾ ಇರ್ಬೋದು ಅಂತ ಅನ್ಕೊಳ್ತೀನಿ. ಈ ಬಾಗಿಲು ತೆಗೆಯೋದಾದ್ರು ಹೇಗೆ, ಈಗ ನಾವು ಲಾಕ್ ಆಗಿದೆಯಲ್ಲ ಇದು. ಸೊ ಬಾಗ್ಲು ಹೇಗ್ ತೆಗೆಯೋದು ಅಂತ ಯೋಚನೆ ಮಾಡ್ತಾರೆ, ಆ ಕಡೆ ಈ ಕಡೆ ಕೀ ಎಲ್ಲಾದ್ರೂ ಬಿದ್ದಿರ್ಬೋದು ಅಂತ ನೋಡ್ತಾರೆ, ಅಲ್ಲೂ ಎಲ್ಲೂ ಸಿಗದಿಲ್ಲ. ಸೊ ಆಗ ಇವ್ರ 3 ಜನನು ಹುಡುಕ್ತಿರ್ಬೇಕಾದ್ರೆ ಇವ್ರಿಗೊಂದ್ ಧ್ವನಿ ಬರುತ್ತೆ. ಹೇ ಮಕ್ಕಳ, ನೀವು ಇಲ್ಲಿಂದ ಒಳಗೆ ಹೋಗಬೇಕಾದರೆ ನನ್ನ ಪ್ರಶ್ನೆಗೆ ಉತ್ತರಿಸಲೇಬೇಕು, ಉತ್ತರ ಮಾಡಿದ್ರೆ ಮಾತ್ರನೇ ಈ ಡೋರ್ ಓಪನ್ ಆಗೋದು. ಹೇ ಕಲ್ ಮಾತಾಡ್ತಾ ಇದೆ, ಡೋರ್ ಮಾತಾಡ್ತಾ ಇದೆ, ಏನ್ ಪ್ರಶ್ನೆ ಅದು? ಪಿಂಕಿ ಮತ್ತಲ್ಲೂ ಇಲ್ಲ, ಬಾಗಿಲು ನೋಡಿ, ಆಲ್ರೆಡಿ ಒಂದು ಪ್ರಶ್ನೆ ಕೊಟ್ಟಿದ್ದೆ ನಿಮ್ಗೆ, ಬಾಗಿಲಿನ ಎತ್ತರ ಎಷ್ಟು ಹಾಗೂ ಎತ್ತರವನ್ನ ಅಳೆಯಲು ಯಾವ ಮಾನವನ್ನ ನಾವು ಬಳಸ್ತೀವಿ ಅಂತ ಹೇಳ್ಬೇಕಂತ. ಹೇ ರವಿ, ಈ ಬಾಗಿಲು ನೋಡಿದ್ರೆ ನಮ್ಮನೆ ಬಾಗಿಲಿಗಿನ ಸ್ವಲ್ಪ ಚಿಕ್ಕದಾಗಿರಂಗಿದೆ, ಒಂದು 5 ಮೀಟರ್ ಇರ್ಬೋದು. ಏನೇ ಇದೆಷ್ಟು ಎತ್ತರ ಅನಿಸ್ತಾ ಇದೆ, ಒಂದ್ 6 ಮೀಟರ್ ಇರ್ಬೋದು ಕಣೆ. ನೀಲ ಮತ್ತೆ ಪಿಂಕಿ ನೀವಿಬ್ರು ಬೇರೆ ಬೇರೆ ಉತ್ತರ ಕೊಡ್ತಾ ಇದ್ದೀರಿ, ನನ್ಗನ್ಸುತ್ತೆ ಇದು 6 ಮೀಟರ್ ಇರ್ಬೋದು ಅಂತ. ಹೇ ಬಾಗ್ಲು, ಇದ್ರ ಎತ್ತರ 6 ಮೀಟರ್ ತಾನೆ? ಹಾ, ನಿನ್ನ ಉತ್ತರ ಕರೆಕ್ಟ್ ಆಗಿ ಇದೆ. ಸೊ ನೀವು ಈಗ ಒಳಗೆ ಹೋಗಬಹುದು. ಹೇ
ಸೊ ಅದನ್ನು ಗೆದ್ದಿ ಅವರು ಮುಂದೆ ಬರ್ತಾರೆ. ಸೊ ಆ ಡೋರ್ ಒಳಗಡೆ ಸ್ವಲ್ಪ ಅಡೆತಡೆಗಳನ್ನ ಮೀರಿಸ್ಕೊಂಡು ಹಾಗೆ ಪಯಣನ ಮುಂದುವರಿಸ್ತಾರೆ. ಮುಂದುವರಿಸ್ತಾ ಅವ್ರಿಗೆ ಒಂದು ಕಲ್ಲಿನ ಗುಹೆ ತರ ಕಾಣಿಸುತ್ತೆ. ಅಲ್ಲಿ ಒಳಗೆ ನುಗ್ಗಣ ಅಂತ ನೋಡ್ತಾರೆ. ಇವ್ರು ನುಗ್ಗಷ್ಟರಲ್ಲಿ ಆ ಕಲ್ಲಿನ ಬಾಗಿಲು ಬಂದು ಮುಚ್ಕೊಳ್ತಾ ಇರುತ್ತೆ. ಇದೇನಪ್ಪ ಇದು, ನಾವು ಹೋಗ್ಬೇಕಾದ್ರೆ ಈ ತರ ಬಾಗಿಲು ಮುಚ್ಕೊಳ್ತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತಾರೆ. ಆಗ ತಿರ್ಗಾ ಇನ್ನೊಂದು ಧ್ವನಿ ಕೇಳಿಸುತ್ತೆ ಅವರಿಗೆ. ಹಾ ಮಕ್ಕಳ, ನೀವು ಇಲ್ಲಿಂದ ಒಳಗೆ ಹೋಗಬೇಕಾದರೆ ನನ್ನ ಪ್ರಶ್ನೆಗೆ ಉತ್ತರಿಸಬೇಕು. ಉತ್ತರ ಮಾಡ್ತೀರಾ? ಅಯ್ಯೋ, ಇನ್ನೂ ಪ್ರಶ್ನೆನಾ? ಏನ್ ಪ್ರಶ್ನೆ ಅದು? ಹೇ ಪಿಂಕಿ ಲೀಲಾ, ಇಲ್ಲಿ ನೋಡಿ ಮತ್ತೊಂದು ಪ್ರಶ್ನೆ ಬಂದಿದೆ ಈಗ. ಕಲ್ಲಿನ ತೂಕ ಎಷ್ಟು ಮತ್ತು ಯಾವ ಮಾನವನ್ನು ಬಳಸ್ತೀರಾ ತೂಕನ ಹೇಳೋದಕ್ಕೆ? ಏ ರವಿ, ಈ ಕಲ್ಲು ಜಾಸ್ತಿ ತೂಕ ಇರುತ್ತೆ ಕಣೋ, 120 ಕೆಜಿ ಇರ್ಬೋದಾ? ಲೀಲಾ ಇನ್ನೂ ಜಾಸ್ತಿ ಹೇಳೋಣ ಕಣೆ, ತುಂಬಾ ದೊಡ್ಡ ಗಾತ್ರ ಇದೆ. ಒಂದ್ 130 ಕೆಜಿ ಹೇಳೋಣ. ಹಾ ಪಿಂಕಿ, ನನಗನ್ಸುತ್ತೆ ಈ ಸಾರಿ ನಮ್ಮ ಪಿಂಕಿ ಹೇಳಿರೋ ಉತ್ತರನೇ ಸರಿ ಅಂತ. ಹೇ ಕಲ್ಲು, ಇದ್ರ ತೂಕ 130 ಕೆಜಿನಾ? ಹಾ, ನೀವು ಮಾತಾಡಿದ್ದನ್ನು ನಾನ್ ಕೇಳಿಸ್ಕೊಂಡೆ. ನಿಮ್ಮ ಮೂರು ಜನನು ಒಂದೇ ತರ ಅಂದಾಜ್ ಮಾಡ್ತಿದಾರ, ಯೋಚನೆನೂ ಮಾಡ್ತಿದ್ದೀರಾ. ಆದ್ರೆ ನೀವು ಕೊನೆಯದಾಗಿ ಕೊಟ್ಟಿದ ಉತ್ತರನೇ ಕರೆಕ್ಟ್ ಆಗಿದೆ. ಸೊ ಈಗ ನೀವು ಒಳಗೆ ಹೋಗಬಹುದು. ಸೊ ಇವ್ರ ಪಯಣನ ಕಲ್ ಒಳಗಡೆ ನುಗ್ಗಿ ಹಾಗೆ ಮುಂದೆ ಹೋಗ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಒಂದು ನದಿ ಕೂಡ ಕಾಣಿಸ್ತಾ ಇದೆ. ಆ ಮ್ಯಾಪ್ ಅಲ್ಲಿ ರಾಜು ಮ್ಯಾಪ್ನ ನೋಡ್ಬಿಟ್ಟು ಹೇಳ್ತಾನೆ, ನಾವು ಪಯಣನ ಈ ನದಿಯಲ್ಲೇ ಮುಂದುವರಿಸ್ಬೇಕು ಆ ಮ್ಯಾಜಿಕ್ ಪೆನ್ಗೆ. ಆದ್ರೆ ಬೋಟ್ ನದಿ ಮಧ್ಯ ಇದೆಯಲ್ಲಪ್ಪ, ಹೇಗೆ ಇದನ್ನ ತರೋದು ಅಂತ ಯೋಚನೆ ಮಾಡ್ತಾನೆ. ಅದನ್ನ ನೀಲಾ ಮತ್ತೆ ಪಿಂಕಿಗೆ ಹೇಳ್ತಾ ಇರ್ತಾನೆ. ಆಗ ಅವ್ರಿಗೆ ಬೋಟ್ ಇಂದ ಒಂದು ಧ್ವನಿ ಬರುತ್ತೆ. ಆ ಧ್ವನಿ ಏನ್ ಹೇಳುತ್ತೆ ಅಂದ್ರೆ, ಹೇ ಮಕ್ಕಳ, ನೀವು ಈ ನದಿಯಲ್ಲಿ ನನ್ನ ಮೇಲೆ ಪ್ರಯಾಣ ಮಾಡಬೇಕಾದರೆ ನನ್ನ ಪ್ರಶ್ನೆಗೂ ಉತ್ತರಿಸಲೇಬೇಕು. ಯಪ್ಪ, ಇನ್ನೊಂದ್ ಪ್ರಶ್ನೆನ? ಹೇ ಬೋಟ್, ಏನ್ ನಿನ್ ಪ್ರಶ್ನೆ ಹೇಳು ಬೇಗ, ನಾವು ಬೇಗ ನಮ್ಮ ಜಾಗನ ರೀಚ್ ಆಗ್ಬೇಕು. ನಾವು ಓ, ಪ್ರಶ್ನೆ ಬಂತು ಪಿಂಕಿ ಮತ್ತೆ ಲೀಲಾ. ಇಲ್ಲಿ ನೋಡಿ, ಇಲ್ಲಿ ಮಡಿಕೆ ಇದೆಯಲ್ಲ, ಈ ಮಡಿಕೆ ಒಳಗಡೆ ಇರೋ ನೀರಿನ ಪ್ರಮಾಣ ಎಷ್ಟು ಮತ್ತೆ ಆ ನೀರಿನ ಅಳತೆ ಮಾಡೋದಕ್ಕೆ ನಾವು ಯಾವ ಮಾನ ಬಳಸ್ತೀವಿ ಅಂತ ಹೇಳ್ಬೇಕಂತೆ. ರವಿ, ನಮ್ಮನೇಲಿ ಈ ತರದ್ದೇ ಒಂದ್ ದೊಡ್ಡ ಮಡಿಕೆ ಇದೆ ಕಣೋ, ಅದರಲ್ಲಿ ಒಂದು 10 ಲೀಟರ್ ಹಾಲು ಹಿಡಿಯುತ್ತೆ ಗೊತ್ತಾ? ಲೀಲಾ, ಇದ್ ನೋಡಿದ್ರೆ ಅಷ್ಟೊಂದು ಹಿಡಿಯುತ್ತಾ? ನಂದನ್ಸುತ್ತೆ ಇದ್ ಒಂದ್ 8 ಲೀಟರ್ ಹಿಡಿಬಹುದು ಅನ್ಸುತ್ತೆ. ಯಾವಾಗ್ಲೂ ನೀವಿಬ್ರು ಬೇರೆ ಬೇರೆ ಉತ್ತರನ ಕೊಡ್ತಾ ಇರ್ತೀವಿ. ಈ ಸರಿ ನನಗನ್ಸುತ್ತೆ ಇದು 7 ಲೀಟರ್ ಅಂತಾನೆ ಅನ್ಸುತ್ತೆ. 7 ಲೀಟರ್ ಸರಿನಾ ಉತ್ತರ? ಹಾ, ಮತ್ತೆ ನೀವು ಮೂರು ಜನನು ಮಾತಾಡಿ ಉತ್ತರ ಕೊಟ್ಟಿದ್ದೀರಾ. ಕೊನೆಯದಾಗಿ ಕೊಟ್ಟಿರೋ ಉತ್ತರನ ಮಾತ್ರ ನಾನ್ ತಗೊಳ್ಳೋದು. ಆದ್ರೆ ನೀವು ಕೊನೆ ಕೊಟ್ಟ ಉತ್ತರನೇ ಕರೆಕ್ಟ್ ಆಗಿದೆ. ಸೊ ಈಗ ನಾನು ನಿಮ್ಮ ಹತ್ರಿಗೆ ಬರ್ತೀನಿ, ನನ್ನ ಮೇಲೆ ನೀವು ಪ್ರಯಾಣ ಮಾಡಬಹುದು. ಸೊ ಅವರು ಕೂಡ ಮೂರು ಜನನು ಒಂದಾದ್ಮೇಲೆ ಒಂದು ಪ್ರಶ್ನೆಗೆ ಹೇಗೋ ಡಿಸ್ಕಷನ್ ಮಾಡಿ ಆ ಉತ್ತರನ ಕೊಟ್ಟು ಮುಂದೆ ಬರುಸ್ತಾರೆ. ಸೊ ಬೋಟು ಹತ್ರ ಬರುತ್ತೆ, ಹಾಗೆ ಪ್ರಯಾಣ ಮಾಡ್ತಾ ಇರ್ತಾರೆ ನದಿಯಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ನದಿ ಮಧ್ಯೆ ಪ್ರಯಾಣ ಮಾಡ್ತಾ ಇದಾರೆ. ಬಟ್ ಅಲ್ಲಿ ಒಂದು ಮೊಸಳೆನೂ ಕಾಣಿಸುತ್ತೆ. ಅದನ್ನ ನೋಡು ಕೂಡ ಗಾಬರಿ ಆಗ್ತಾರೆ, ಇದೇನಪ್ಪ ಇದು, ಏನ್ ಮಾಡೋದು ಅಂತ. ಆಗ ಮೊಸಳೆ ಹೇಳುತ್ತೆ, ಸೊ ನೀವ್ ಹೆದರಬೇಕಾಗಿಲ್ಲ, ನನ್ನ ಪ್ರಶ್ನೆಗೆ ಉತ್ತರಿಸಿದ್ರೆ ನೀವು ಮುಂದೆ ಹೋಗ್ಬೋದು, ಇಲ್ಲ ಅಂದ್ರೆ ನಾನ್ ನಿಮ್ಮೆಲ್ಲರನ್ನು ತಿನ್ಬಿಡ್ತೀನಿ ಅಂತ ಹೇಳುತ್ತೆ. ಸೊ ಭಯದಿಂದಾನೆ ಮಾತಾಡ್ತಾರೆ ಮಕ್ಕಳು. ಏನ್ ಹೇಳ್ತಾರೆ ನೋಡೋಣ. ಹೇ ಪಿಂಕಿ ಮತ್ತು ಲೀಲಾ, ಯಾರು ಭಯ ಪಡ್ಬೇಡಿ, ನೀವಿಬ್ರು ತುಂಬಾ ಬುದ್ಧಿವಂತರ ಇದ್ದೀರಿ ಅಲ್ವಾ. ಮೋಸ್ಟ್ಲಿ ನನಗನ್ಸುತ್ತೆ ಇದು ಕೊನೆ ಪ್ರಶ್ನೆ ಅಂತ. ಆ ಪ್ರಶ್ನೆ ಕೇಳಿ ಬಿಡಿ, ನಾವು ಉತ್ತರ ಹೇಳೋಣ. ಹೇ ಮೋಸ್ಟ್ಲಿ ಏನೇನ್ ಪ್ರಶ್ನೆ? ಅಯ್ಯೋ, ಪ್ರಶ್ನೆ ಬಂದಾಯ್ತು. ಮೋಸ್ಟ್ಲಿ ತನ್ನ ಬಾಯಿಯನ್ನ ಎಷ್ಟು ಆಗಲ ತೆರೆದಿದೆ ಅಂತ ಹೇಳ್ಬೇಕು ಪಿಂಕಿ ಲೀಲಾ. ಪಿಂಕಿ, ಆ ಕಣ್ಣತ್ರ ನೋಡು, ಬಾಯಿ ಹಿಂಗ್ ತೆರ್ಕೊಂಡಿದೆ. ಒಂದು 4 ಸೆಂಟಿಮೀಟರ್ ಇರ್ಬೋದಲ್ವಾ ಅದ್ರಾಗ್ಲ? ಇಲ್ಲ ಇಲ್ಲ, ನಾವು ಆಕ್ಚುಲಿ ಇದನ್ನ ಸೆಂಟಿಮೀಟರ್ ಹೇಳ್ಬಾರ್ದು. ನನಗನ್ಸುತ್ತೆ ಇದಕ್ಕೆ ಎಷ್ಟು ಆಗಲ ಬಾಯಿ ತಗ್ಗಿದೆ ಅಂತ ಹೇಳ್ಬೇಕಂದ್ರೆ ಕೋನಗಳಲ್ಲಿ ಹೇಳ್ಬೇಕಂತ ಅನ್ಸುತ್ತೆ ಪಿಂಕಿ ಇಲ್ಲ. ಸೊ ಕೋನಗಳಲ್ಲಿ ಹೇಳ್ಬೇಕಾಗಿರೋದ್ರಿಂದ ನನಗನ್ಸುತ್ತೆ ಒಂದು 30 ಡಿಗ್ರಿ ಬಾಯಿನ ತೆಗೆದಿರ್ಬೋದಾಯ್ತು ಅಂತ. ನಿಮ್ಮ ಉತ್ತರವನ್ನು ನೀವು ಕರೆಕ್ಟ್ ಆಗಿ ಹೇಳಬೇಕು, ಹೇಳದಿದ್ದಲ್ಲಿ ನಾನು ಆ ಉತ್ತರನ ತಗೊಳ್ಳೋದಿಲ್ಲ. ಏ ಮೊಸ್ಲೆ, ನೀನು 30 ಡಿಗ್ರಿ ಅಷ್ಟು ಬಾಯಿನ ತೆರೆದಿದೀಯಲ್ವಾ? ಹಾ, ನಿಮ್ಮ ಉತ್ತರ ಕರೆಕ್ಟ್ ಆಗಿಯೇ ಇದೆ. ಈಗ ನಾನು
ಹಾಗೆ ನೀರಲ್ಲಿ ಮುಳುಗ ಹೋಗ್ತೀನಿ, ನೀವು ಮುಂದೆ ಹೋಗ್ಬೋದು. ಸೊ ಅದೆಲ್ಲದನ್ನು, ಎಲ್ಲಾ ಪ್ರಶ್ನೆಗಳು, ಅಡೆತಡೆಗಳು, ಎಲ್ಲಾ ರೀತಿಯ ಕಷ್ಟಗಳನ್ನು ದಾಟಿ ಮ್ಯಾಪ್ ನ ಮುಂದೆ ಇಟ್ಕೊಂಡು ಅವರು ಮುಂದೆ ಸಾಕ್ತಾರೆ. ಸೊ ಸಾಕ್ತಾ ಇದ್ದಂಗೆನೆ ಅವರಿಗೆ ಮ್ಯಾಜಿಕ್ ಬಾಕ್ಸ್ ಇರುವ ಜಾಗನೂ ಕಂಡಿಡ್ಕೊಳ್ತಾರೆ. ಮ್ಯಾಜಿಕ್ ಬಾಕ್ಸ್ ಹತ್ರ ಅವರೆಲ್ಲರೂ ನಿಂತಿರೋದನ್ನು ನಾವು ನೋಡ್ಬೋದು. ಹಾಗೆ ಈ ಮ್ಯಾಜಿಕ್ ಬಾಕ್ಸ್ ಓಪನ್ ಮಾಡದ್ಮೇಲೂ ಅವ್ರಿಗೆ ಏನ್ ಸಿಗುತ್ತೆ ಅಂತ ನೋಡೋಣ. ಓ, ಅವ್ರಿಗೆ ಮೂರು ಜನಕ್ಕೂ ಒಂದೊಂದು ಗೋಲ್ಡನ್ ಪೆನ್ ಅಂದ್ರೆ ಮ್ಯಾಜಿಕ್ ಪೆನ್ ಸಿಕ್ಕಿದೆ. ಸೊ ಎಲ್ರು ಖುಷಿಯಿಂದ ಅದನ್ನ ತಗೊಂಡು ಇಟ್ಕೊಂಡು, ಹಾಗೆ ಇನ್ನೇನ್ ಕತ್ಲಾಗತ್ತೆ, ಸೊ ಮನೆಗೆ ವಾಪಸ್ ಹೋಗೋಣ ಅಂತ ಹೇಳಿ ಮನೆಗೆ ವಾಪಸ್ ಹಿಂತಿರುಗ್ತಾ ಇರ್ತಾರೆ. ಕಾಡಲ್ಲೇ ಬರ್ಬೇಕಲ್ವಾ, ತಿರ್ಗಾ ಬಂದಿದ್ದ ದಾರಿನೇ ಫಾಲೋ ಮಾಡ್ಕೊಂಡು ಸೊ ಬರ್ತಾರೆ. ಹಾಗೆ ಬರ್ತಿದ್ದಂಗೆನೆ ಅಲ್ಲಿ ಏನೋ ನೋಡ್ತಾರೆ, ನೋಡೋಣ. ಏ ಪಿಂಕಿ ಮತ್ತೆ ರವಿ, ಅಲ್ಲಿ ನೋಡಿ ಎರಡು ಕೋತಿಗಳಿದೆ. ಅದನ್ನ ನೋಡಿದ್ರೆ ನನಗೊಂದು ಕೋತಿಗಳ ಕತೆ ಜ್ಞಾಪಕ ಬರ್ತಿದೆ, ಹೇಳಲಾ? ಹಾಲಿಲ್ಲ ಹೇಳು. ಹಾ, ಹೀಗೆ ಒಂದೂರಲ್ಲಿ ಎರಡು ಕೋತಿಗಳಿದ್ವಂತೆ. ಅವರಿಬ್ರು ಬಹಳ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರಂತೆ. ಅವರಿಬ್ರು ಹೆಸರು, ಒಂದ್ ಹೆಸರು ಮೋನು, ಇನ್ನೊಂದ್ ಹೆಸರು ಸೋನು. ಅವರಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದ ಇಬ್ರು ಒಟ್ಟಿಗೆನೆ ಇರ್ತಿದ್ರಂತೆ. ಆದ್ರೆ ಮೋನು ತುಂಬಾ ಸ್ಟ್ರಾಂಗ್ ಆಗಿದ್ದ, ಸೋನು ತುಂಬಾ ವೀಕ್ ಆಗಿದ್ದ. ಆಗ ಸೋನು ಹೇಳ್ತಾನೆ, ಮೋನು ಸ್ಟ್ರಾಂಗ್ ಆಗಿದ್ದಾನಲ್ಲ, ನಾನು ಯಾಕೆ ವೀಕ್ ಆಗಿದ್ದೀನಿ ಅಂತ. ಅವನಿಗೆ ತುಂಬಾ ದುಃಖ ಆಗುತ್ತೆ. ಅವನೇನ್ ಮಾಡ್ತಾನೆ, ಅಳ್ತಾನೆ, ಕಡೆಗೆ ಯೋಚನೆ ಮಾಡ್ತಾನೆ, ಏನ್ ಮಾಡೋದು ಅಂತ ಹೇಳಿ. ಓ, ಮೋನು ಜಾಸ್ತಿ ಊಟ ತಿಂತಾನೆ, ಅದಕ್ಕೇನೆ ಹೀಗೆ ಇರ್ಬೋದು ಅಂತ ಹೇಳಿ ಅವನೇ ಯೋಚನೆ ಮಾಡಿ ಚೆನ್ನಾಗಿ ತಿನ್ನೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಸೋನು ಏನಾಗ್ತಾನೆ, ದಪ್ಪ ಆಗೋಗ್ತಾನೆ, ತಿಂದು ತಿಂದು ದಪ್ಪ ಆಗಿ. ಆದ್ರೆ ಅವನಿಗೆ ಮೋನು ತರ ಆಕ್ಟಿವ್ ಆಗಿರಕ್ಕೆ ಆಗ್ತಾ ಇರಲ್ಲ. ಒಂದ್ಸಲ ಅವನು ಮೋನು ಹತ್ರ ಹೇಳ್ಕೊಂತಾನೆ, ಏನೋ ಮಾಡೋದು, ನಾನು ನೀನ್ ತರ ಆಗ್ಬೇಕಲ್ಲ ಅಂದಾಗ ಮೋನು ಹೇಳ್ತಾನೆ, ನಾವು ಬರೀ ತಿಂದ್ರೆ ನಮ್ಗೆ ನಾವು ಸ್ಟ್ರಾಂಗ್ ಆಗೋದಿಕ್ ಆಗೋದಿಲ್ಲ, ನಾವು ಸಮತೋಲನ ಆಹಾರ ತಿನ್ಬೇಕು, ಅದ್ರ ಜೊತೆಗೆ ವ್ಯಾಯಾಮ ಮಾಡ್ಬೇಕು. ಅಂದ್ರೆ ದಿನ ಆಗ್ಲೂ ಸೈಕಲ್ ತುಳಿಬೇಕು, ಬೆಳಗ್ಗೆ ಎದ್ದು ಜಾಗಿಂಗ್ ಮಾಡ್ಬೇಕು, ಹಾಗೆ ವಾಕ್ ಮಾಡ್ಬೇಕು, ಹಾಗೆ ಯೋಗಾಸನಗಳನ್ನು ಮಾಡ್ಬೇಕು ಕಣು, ಅವಾಗ ನೀನು ನಂತರ ಸ್ಟ್ರಾಂಗ್ ಆಗ್ತೀಯ ಅಂತ ಹೇಳ್ತಾನೆ. ಏ ರವಿ, ನಿನ್ಗೆ ಯೋಗಾಸನಗಳು ಗೊತ್ತಾ? ಹಾ, ನನ್ಗೆ ಯೋಗಾಸನಗಳು ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತರು ಎಷ್ಟೊಂದ್ ಜನ ಇದಾರೆ ಇವತ್ತು, ಎಲ್ರು ಕೇಳೋಣ, ಅವರು ವ್ಯಾಯಾಮ ಮಾಡ್ತಾರ ಪ್ರತಿದಿನ ಅಂತ. ಒಂದ್ಸಾರಿ ನಾವು ಕೇಳಿದ ಕ್ವಶನ್ಗೆ 82% ಜನ ಹೌದು ಅಂತ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಇವತ್ತು ಯಾರ್ಯಾರು ಭಾಗವಹಿಸಿದ್ವಿ, ನಾನು ಕೂಡ ಯೋಗ ಮಾಡ್ತೀನಿ, ಹಾಗೆ ಎಲ್ಲ ನಮ್ಮ ಸ್ನೇಹಿತರು ಕೂಡ ಯೋಗನ ಮಾಡ್ತಿದ್ವಿ, ಪ್ರತಿದಿನ ವ್ಯಾಯಾಮ ಮಾಡ್ತಿದೀವಿ ಅಂತ ಹೇಳಿದ್ದಾರೆ. ಮತ್ತೆ ಜೊತೆಗೆ ಲೀಲಾ, ನೀನ್ ಯೋಗದ ಬಗ್ಗೆ ಹೇಳ್ತಾ ಇದ್ದಂಗೆ ನನಗೂ ಕೂಡ ನೆನಪಾಗ್ತಿದೆ. ನಾನು ಚಿಕ್ಕವನಿದ್ದಾಗ್ಲೂ ಕೂಡ ನಮ್ಮಅಪ್ಪ ನನ್ಗೆ ತುಂಬಾ ಯೋಗಾಸನಗಳನ್ನ ಹೇಳ್ಕೊಟ್ಟಿದ್ರು. ಅದ್ರಲ್ಲಿ ನಾನು ಹೆಚ್ಚಾಗಿ ಮಾಡ್ತಿದ್ದಂದ್ರೆ ಸೂರ್ಯ ನಮಸ್ಕಾರ. ನೀ ಚಿತ್ರದಲ್ಲಿ ನೋಡ್ತಾ ಇದೆಯಲ್ವಾ, ಸೂರ್ಯ ನಮಸ್ಕಾರದಲ್ಲಿ ಎಷ್ಟೊಂದು ಆಸನ, ವಿವಿಧ ಆಸನಗಳು ಬರ್ತವೆ, ಅದನ್ನೆಲ್ಲ ಮಾಡ್ತಾ ಇದ್ದೀನಿ ನಾನು. ಮತ್ತೆ ಪ್ರಾಣಾಯಾಮ ತುಂಬಾ ಇಂಪಾರ್ಟೆಂಟ್ ಆಗಿ ಅದನ್ನು ಕೂಡ ಮಾಡ್ತಿದ್ದೆ, ಜೊತೆಗೆ ಇನ್ನು ಹಲವಾರು ಯೋಗಗಳನ್ನ ಕೂಡ ನಾನು ಮಾಡ್ತಾ ಇದ್ದೆ. ಸೊ ಹಾಗೆ ಯೋಗಗಳು ಅಂದ ತಕ್ಷಣ ನನಗೆ ಇನ್ನೂ ಒಂದು ಪ್ರಶ್ನೆ ಮೂಡ್ತಾ ಇದೆ ನನ್ನ ಮನಸ್ಸಲ್ಲಿ. ಇಲ್ಲ, ಈಗ ನಾವು ಯೋಗದ ಭಂಗಿಗಳನ್ನೆಲ್ಲ ತೋರಿಸ್ತೇ ಇಲ್ವಾ, ಈ ಯೋಗದ ಭಂಗಿಗಳನ್ನ ಬಳಸ್ಕೊಂಡು ತರಗತಿನಲ್ಲಿ ಯಾವ ಪರಿಕಲ್ಪನೆಯನ್ನ ನಾವು ಮಕ್ಕಳಿಗೆ ಬೋಧನೆ ಮಾಡ್ಬೋದು? ನಾವು ಯೋಗದ ಭಂಗಿಗಳನ್ನ ಬಳಸ್ಕೊಂಡು ನಮ್ಮ ತರಗತಿನಲ್ಲಿ ಯಾವ ಪರಿಕಲ್ಪನೆಯನ್ನ ಬೋಧನೆ ಮಾಡ್ಬೋದು? ಪಿಂಕಿ ಹೇಳು ರವಿ. ನೋಡು, ನಾವು ಉತ್ತರನ ನೋಡಿದಾಗ ನಮ್ಗೆ 93% ಜನ ಕೋನಗಳು ಪರಿಕಲ್ಪನೆಯನ್ನ ನಾವು ಬೋಧಿಸ್ಬೋದು ಅಂತ ಕೊಟ್ಟಿದ್ದಾರೆ. ಏನ್ ಅನ್ಸುತ್ತೆ ನಿನ್ಗೆ? ಹಾ ಖಂಡಿತ ರವಿ, ಆ ಭಂಗಿಗಳಲ್ಲಿ ಕೋನವನ್ನ ನಾವು ನೋಡ್ಬೋದಲ್ವಾ? ಅದಕ್ಕೆ ನಾನು ಕೂಡ ಕೋನಗಳೇ ಅಂತ ತಿಳ್ಕೊಂತೀನಿ. ಹೌದು, ಎಲ್ಲಾ ಸ್ನೇಹಿತರು ನಮ್ಗೆ ಉತ್ತರ ಹೇಗ್ ಕೊಟ್ಟಿದ್ದಾರೋ ಹಾಗೆ ನಾವು ಯೋಗಾಸನದ ಭಂಗಿಗಳು ಮತ್ತೆ ವ್ಯಾಯಾಮದ ಭಂಗಿಗಳನ್ನ ಬಳಸ್ಕೊಂಡು ತರಗತಿನಲ್ಲಿ ಕೋನಗಳ ಪರಿಕಲ್ಪನೆಯನ್ನು ತುಂಬಾ ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಡ್ಬೋದಾಗಿದೆ. ಖಂಡಿತ ರವಿ. ಸೊ ಅದಾದ ನಂತರ ಟ್ರೆಷರ್ ಹಂಟ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅವರವರ ರಜೆನ ಮುಗಿಸ್ಕೊಂಡು ಅವ್ರವ್ರ ಮನೆಯಲ್ಲಿ ಕಾಲ ಕಳೀತಾರೆ. ಸೊ ಅದಾದ ನಂತರ ಕೆಲವು ವರ್ಷಗಳಾದ್ಮೇಲೆ ಆ ಮೂರು ಜನ ಫ್ರೆಂಡ್ಸ್ ಮೀಟ್ ಆಗ್ತಾರೆ.
ಮೀಟ್ ಆದ್ಮೇಲೆ ಸಂಭಾಷಣೆ ನಡೀತಾ ಇದೆ, ಕೇಳಿಸ್ಕೊಳ್ಳೋಣ. ರವಿ ಇಲ್ಲೋಡು, ನನ್ನ ಫ್ರೆಂಡ್ ರಿಯಾ ಅಂತ, ನನ್ನ ಕಾಲೇಜ್ ಮೇಂಟ್ ಕಣ. ನಾವು ಟ್ರೆಜರ್ ಹೆಂಟ್ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ಆದ್ಮೇಲೆ ಕೆಲವು ವರ್ಷಗಳ ನಂತರ ನನ್ಗೆ ಆರ್ಕಿಟೆಕ್ಚರ್ ಅಲ್ಲಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು. ಹಾಗಾಗಿ ನಾನೇನ್ ಮಾಡಿದೆ, ಆ ಆರ್ಕಿಟೆಕ್ಚರ್ ಬಗ್ಗೆ ಎಲ್ಲ ಸ್ಟಡಿ ಮಾಡೋಣ ಅಂತ ನಾನು ರೋಮ್ಗೆ ಹೋಗಿದ್ದೆ. ಅಲ್ಲಿ ತುಂಬಾ ಅದ್ಭುತವಾದ ಒಂದು ಹಿಸ್ಟೋರಿಕಲ್ ಮಾನ್ಯುಮೆಂಟ್ ನೋಡಕ್ ಹೋದೆ ಕಣೋ. ಯಾವ್ದು ನೋಡಿರ್ಬೋದು ಹೇಳು ನೋಡೋಣ, ಎಲ್ಲಿಗೆ ಹೋಗಿರ್ಬೋದು ರವಿ? ನಾವು ರೋಮ್ ಅಂದ್ರೇನೆ ರೋಮಾಂಚನ ಅಂತ ಹೇಳ್ತೀವಿ ನಾವು. ರೋಮ್ ಅಂದ್ರೆ ವಾಸ್ತುಶಿಲ್ಪಕ್ಕಂತೂ ತುಂಬಾ ಫೇಮಸ್ ಅಲ್ವಾ, ಹಾಗಾಗಿ ತುಂಬಾ ಇದಾವೆ ಅಲ್ಲಿ. ನೀನು ಏನ್ ನೋಡಿದ್ಯ ಅಂತ ನೀನೇ ಹೇಳ್ತೀಯಾ? ಹಾ ಖಂಡಿತ ರವಿ, ನಾನಂತೂ ಪೀಸಾದ ವಾಲ್ವ ಗೋಪುರವನ್ನ ನೋಡೋದಿಕ್ ಹೋಗಿದ್ದೆ. ನೋಡು ಆ ಫೋಟೋ ತಂದಿದೀನಿ, ಗಮ್ಸು ಎಷ್ಟು ಅದ್ಭುತವಾಗಿದೆ ಒಂದು ಈ ಬಿಲ್ಡಿಂಗ್ ಅಲ್ವಾ ರವಿ? ಹೌದು, ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ವಿವರಣೆ ಕೊಡ್ತೀಯಾ ಪಿಂಕಿ? ಹಾ ನೀನೇ ಹೇಳ್ಬೋದು ನೋಡು, ಇದ್ರ ವಿಶೇಷತೆ ಏನು? ಇದು ನೇರವಾಗಿದೆಯೋ ಅಥವಾ ವಾಲಿದೆಯೋ? ಸ್ವಲ್ಪ ವಾಲಿದೆ ಅಂತ ಅನಿಸ್ತಾ ಇದೆ ನನಗೆ. ಹಾ ನೋಡು, ಇಲ್ಲೂ ಕೂಡ ಈ ಬಿಲ್ಡಿಂಗ್ ವಾಲಿದೆ, ಇದೇ ಇದರ ವಿಶೇಷತೆ. ಎಷ್ಟು ವಾಲಿರಬಹುದು ಇದು? ನನಗೆ ಅಂದಾಜು ಹೇಳ್ತೀನಿ, ನನಗೆ ನಿಖರವಾಗಿ ಗೊತ್ತಿಲ್ಲ, ನನಗೆ ಅನ್ಸುತ್ತೆ ಒಂದು 10 ಡಿಗ್ರಿ ವಾಲಿದೆಯಾ? ಹಾ ಇಲ್ಲ ರವಿ, ಅಷ್ಟೇನಾದ್ರೂ ವಾಲಿದ್ರೆ ಇದು ಬೀಳೋ ಹಂತಕ್ಕೆ ಹೋಗ್ಬಿಡ್ತಿತ್ತು. ಆದ್ರೆ ಪ್ರಸ್ತುತ ಈಗಿನ ಸ್ಥಿತಿಯಲ್ಲಿ ಇದು 3.97 ಡಿಗ್ರಿ ಎಷ್ಟು ವಾಲಿದೆ ಅಂದ್ರೆ 4 ಡಿಗ್ರಿ ಎಷ್ಟು ವಾಲಿದೆ ಈಗ. ಆದ್ರೆ ಇದನ್ನ ನಿರ್ಮಿಸಿದಂತಹ ಮಹಾನ್ ಆರ್ಕಿಟೆಕ್ಟ್ ಬ್ಯಾಬಿನೋ ಪಿಸಾನೋ ಅಂತ. ಆದ್ರೆ ಅವನ್ ಪ್ಲಾನ್ ಹಾಕಿದೇನಪ್ಪ ಅಂದ್ರೆ ಈ ಬಿಲ್ಡಿಂಗು ನೇರವಾಗಿರ್ಬೇಕು ಅಂತಾನೆ. ಆಗ ಭೂಮಿ ತುಂಬಾ ಅಷ್ಟು ಗಟ್ಟಿಯಾಗಿಲ್ದಲೆ ಆ ನಿರ್ಮಾಣ ಹಂತದಲ್ಲೇ ಇದು 5.5 ಡಿಗ್ರಿ ಅಷ್ಟು ವಾಲ್ತು, ಆದ್ರೆ ಕುಸ್ದೋಗ್ಲಿಲ್ಲ. ನಂತರ ಕಾಲಕ್ರಮೇಣ 12ನೇ ಶತಮಾನದಲ್ಲಿ ನಿರ್ಮಿತವಾಗಿದ್ದು, ಕಾಲಕ್ರಮೇಣ ಇದನ್ನ ಮತ್ತೆ ಪುನರ್ ಕಾರ್ಯವನ್ನ ಮಾಡಿದಾಗ ಇದನ್ನ ಸುಮಾರು 5.5 ಡಿಗ್ರಿಗೆ ತರಲಾಯಿತು. ನೆಕ್ಸ್ಟ್ ಈಗ ಪ್ರಸ್ತುತ ಇದು 4.4 ಡಿಗ್ರಿ ಅಷ್ಟು ವಾಲೋ ಹಾಗೆ ಇದನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಿದರೆ ಹಾಗೆ ಅದನ್ನ. ಆದ್ರೆ ರವಿ ಇಲ್ಲಿ ನೀನು ಗಮನಿಸು, ಇಲ್ಲಿ ಒಂದು ಏನಾದ್ರೂ ಒಂದು ಪಿಲ್ಲರ್ ಇದೆ ಅಂತ ಊಹೆ ಮಾಡ್ಕೋ. ಈ ಒಂದು ವಾಲುವ ಗೋಪುರದ ಪಕ್ಕ ನೇರವಾದ ಪಿಲ್ಲರ್, ಅದರಿಂದ ಇದು 4 ಡಿಗ್ರಿ ಅಷ್ಟು ವಾಲಿದೆ, ಅದೇ ಇದರ ವಿಶೇಷತೆ. ಹಾಗೆ ಇದ್ರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಇದು 55.86 ಮೀಟರ್ ಅಷ್ಟು ಎತ್ತರ ಇದೆ. ಇದರಲ್ಲಿ 296 ಸ್ಟೆಪ್ಸ್ ಗಳಿವೆ, ಅದೇ ಇದರ ವಿಶೇಷತೆ. ಇದನ್ನಂತೂ ಈ ಕಟ್ಟಡವನ್ನ ಕಟ್ಟಬೇಕಾದ್ರೆ ಇಂಜಿನಿಯರ್ ಆಗಿರ್ಬೋದು ಆರ್ಕಿಟೆಕ್ಟ್ ಆಗಿರ್ಬೋದು ಇವ್ರಿಗಂತೂ ಕೋನಗಳ ಜ್ಞಾನವಂತೂ ಇರ್ಲೇಬೇಕು. ಇಲ್ಲಿಲ್ಲ, ನಾವು ಕೋನಗಳ ಜ್ಞಾನವನ್ನ ತುಂಬಾ ಅದ್ಭುತವಾಗಿ ಬಳಸಿದ್ದಾರೆ ಅಂತ ನಾನಂತೂ ಭಾವಿಸ್ತೀನಿ ರವಿ. ಹೌದು ಪಿಂಕಿ, ತುಂಬಾ ವಿಶೇಷವಾದ ಮಾಹಿತಿನ ಕೊಟ್ಟೆ ನೀನು. ಹಾ ರವಿ, ಇದಾದ್ಮೇಲೆ ನಾನು ಇನ್ನೊಂದು ಪ್ಲೇಸ್ಗೆ ಹೋದೆ, ಏನಪ್ಪ ಅಂದ್ರೆ ಈಜಿಪ್ಟ್. ಆ ಈಜಿಪ್ಟ್ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ಈಜಿಪ್ಟ್ ಅಂದ ತಕ್ಷಣ ಪಿರಮಿಡ್. ಹಾ ಖಂಡಿತ ರವಿ, ನೋಡು ಈ ಫೋಟೋ ಕೂಡ ತಂದಿದೀನಿ. ರವಿ ಇದನ್ನ ಗಮನಿಸು, ಪಿರಮಿಡ್ ನ ಪ್ರತಿ ಮುಖದಲ್ಲೂ ಕೂಡ 3 ಮೂಲೆಗಳಿದಾವೆ ಅಲ್ವಾ? ಹೌದು, ತ್ರಿಭುಜ ತರನೇ ಕಾಣಿಸ್ತಾ ಇದೆ ಪ್ರತಿ ಮುಖಗಳು ಕೂಡ. ಹಾಗಾಗಿ ಇಲ್ಲೂ ಕೂಡ ಕೋನಗಳನ್ನ ತುಂಬಾ ಅದ್ಭುತವಾಗಿ ಬಳಸಿದ್ದಾರೆ ನೋಡು. ಪ್ರತಿ ಮೂಲೆಯಲ್ಲೂ ಕೋನಗಳಿದಾವೆ. ಇದನ್ನು ಕೂಡ ಕಟ್ಟೆಗಳನ್ನ ಕಟ್ಟಬೇಕಾದ್ರೆ ಈ ಕೋನಗಳ ಜ್ಞಾನವನ್ನ ಎಷ್ಟು ಅದ್ಭುತವಾಗಿ ಬಳಸಿದ್ದಾರೆ ನೋಡು. ಹಾ ಪಿಂಕಿ, ನನಗನ್ಸುತ್ತೆ ಈಗ ನಾವು ಕೋನಗಳ ಜ್ಞಾನ ತಿಳ್ಕೊಬೇಕಂದ್ರೆ ನಾವು ಈಜಿಪ್ಟ್ ಮತ್ತೆ ರೋಮ್ಗೆ ಹೋಗ್ಬೇಕಾ? ನಮ್ ಸುತ್ತಮುತ್ತ ಯಾವ್ದಾದ್ರು ಈ ತರ ಸನ್ನಿವೇಶಗಳು ನಿನಗೆ ಗೊತ್ತಿರೋದಿದ್ರೆ ವಿವರಿಸ್ತೀಯಾ ಪಿಂಕಿ? ಹಾ ಖಂಡಿತ ರವಿ, ಇಲ್ಲಿ ನೋಡು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಸಂದರ್ಭಗಳನ್ನ ಕಾಣ್ಬೋದು ನೋಡು. ಇಲ್ಲಿ ಈ ಫೋಟೋ ನೋಡು, ನಮ್ಮ ಭೂಮಿನೇ ವಾಲಿದೆ ನೋಡು. ತನ್ನ ಮೂಲಕ ಹಾದು ಹೋಗುವ ಒಂದು ಉತ್ತರ ಮತ್ತೆ ದಕ್ಷಿಣ ಧ್ರುವದ ಮೂಲಕ ಹಾದು ಹೋಗುವ ಒಂದು ಕಾಲ್ಪನ ರೇಖೆ ಅಂತ ನಾವು ಊಹೆ ಮಾಡಿದ್ರೆ ಅದರಿಂದ ಭೂಮಿ 23.4 ಡಿಗ್ರಿ ಅಷ್ಟು ವಾಲಿದೆ. ಕಾಣಿಸ್ತಾ ಇದೆಯಾ ರವಿ ನಿಂಗೆ? ಹೌದು, ಅಲ್ಲಿ ಕಾಣಿಸ್ತಾ ಇದೆ 23.4 ಡಿಗ್ರಿ. ಹಾ ನೋಡು, ನಮ್ ಭೂಮಿನೇ ವಾಲಿದೆ ಅಂದಾಗ ನಮಗೂ ಇಲ್ಲಿ ಇದರ ಕೋನವನ್ನ ಹೇಗೆ ನಾವು ಪರಿಕಲ್ಪನೆ ಮೂಡಿಸ್ಬೋದು. ನಂತರ ಅಷ್ಟೇ ಅಲ್ಲ ರವಿ, ಇನ್ನೂ ಕೆಲವು ಸಂದರ್ಭಗಳಿದಾವೆ. ಹಾ ಇದನ್ನ ಹೇಳ್ತಿದ್ದಂಗೆ ನಂಗೆ ಇನ್ನೊಂದು ಜ್ಞಾಪಕ ಬರ್ತಾ ಇದೆ ಪಿಂಕಿ. ಕಾರ್ ಡ್ರೈವಿಂಗ್ ಕಲಿತಾ ಇದ್ದೆ ಅಂತ ಹೇಳ್ದೆ ಅಲ್ವಾ? ಸೊ ಅಲ್ಲಿ ಕೂಡ ನಮ್ಗೆ ಡ್ರೈವಿಂಗ್ ಹೇಳ್ಕೊಡ್ತಿದ್ದವರು ಒಂದಷ್ಟು ನಿಯಮಗಳನ್ನ ಹೇಳ್ಕೊಡ್ತಾ ಇದ್ರು. ಸೊ ಹಾಗೆ ಪಾರ್ಕಿಂಗ್ ನಿಯಮಗಳನ್ನು ಹೇಳ್ಬೇಕಿದ್ರೆ, ಸೊ ನೀವ್ ನೋಡ್ತಿರೋ ಹಾಗೆ ಎಲ್ಲೇ ಒಂದ್ ಕಡೆ ಪಾರ್ಕಿಂಗ್ ಮಾಡ್ಬೋದು ಅಂತ ಆದ್ರೆ ಒಂದು ಯೆಲ್ಲೋ ಲೈನ್ಸ್ ಆಗ್ಲಿ ವೈಟ್ ಲೈನ್ಸ್ ಆಗ್ಲಿ ಎಳ್ದಿರ್ತಾರೆ, ಎಲ್ರೂ ಅದನ್ನ ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರ್ಬೋದು. ಸೊ ಮಾಲ್ಸ್ ಗಳಲ್ಲಿ ಮೇನ್ ಆಗಿ ಹಾಕಿರ್ತಾರೆ ಸೊ ಇಷ್ಟೊಂದು ಕಾರ್ಸ್ ಪಾರ್ಕಿಂಗ್ ಮಾಡೋದಿಕ್ಕೆ. ಸೊ ಈ ಒಂದು ಮಾರ್ಕಿಂಗ್ ಅಲ್ಲಿ ಕೂಡ ಒಂದು ಅಂದ್ರೆ ಕರೆಕ್ಟ್ ಆಗಿರುವಂತಹ ಕೋನಗಳನ್ನ ಬಳಸಿ ಅದನ್ನ ಮಾಡಿದ್ರೆ ಮಾತ್ರ ನಮ್ಗೆ ರಿವರ್ಸ್ ತೆಗಿಯೋದಕ್ಕಾಗ್ಲಿ ಮತ್ತೆ ಟ್ರಾಫಿಕ್ ಲೆಸ್ ಮೂವ್ ಮಾಡೋದಿಕ್ಕಾಗ್ಲಿ ನಮ್ಗೆ ಯೂಸ್ ಆಗ್ತಾ ಇತ್ತು ಮತ್ತೆ ಈಸಿ ಆಗ್ತಾ ಇತ್ತು.
ಸೊ ಇದು ಯಾವ್ಯಾವ ಕೋನಗಳು ಅಂತ ನೋಡಿದಾಗ 45 degrees ಮತ್ತು 60 degrees ಈ ಒಂದು ಕೋನದಲ್ಲಿ ಲೈನ್ಸ್ ಅದನ್ನ ಹಾಕಿದಾಗ ಮಾತ್ರ ನಮ್ಗೆ ಪಾರ್ಕ್ ಮಾಡೋಕ್ಕೂ ಈಸಿ, ಅದೇ ರೀತಿ ರಿವರ್ಸ್ ತೆಗ್ದಿ ತಿರ್ಗಾ ಮುಂದೆ ಹೋಗೋದಕ್ಕೂ ಸುಲಭ ಆಗ್ತಿತ್ತು. ಆಮೇಲೆ ನಿನ್ ಆರ್ಕಿಟೆಕ್ಚರ್ ಬಗ್ಗೆ ಹೇಳ್ತಿರ್ಬೇಕಾದ್ರಿ, ಕನ್ಸ್ಟ್ರಕ್ಷನ್ಸ್ ಅಲ್ಲೆಲ್ಲ ಎಲ್ಲಾದ್ರೂ ಯೂಸ್ ಮಾಡ್ತಾರಾ ಇದನ್ನ? ಹಾ ಪ್ರಿಯಾ, ಮನೆ ಕಟ್ಬೇ ಈ ನೋಡು, ಮನೆ ಕಟ್ಬೇಕಾದ್ರೂ ಕೂಡ ನಾವು ಬಳಸ್ತೀವಿ. ಜೊತೆಗೆ ಅದ ಇನ್ನೊಂದ್ ನೆನ್ಪಾಯ್ತು ನನ್ಗೆ ರಿಯಾ, ಇದ್ರ ಬಗ್ಗೆ ನಿಂಗೆ ಈ ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿರ್ಬೇಕಲ್ಲ ರಿಯಾ. ಹಾ, ಇದಂತೂ ನಂಗಂತೂ ಚೆನ್ನಾಗೇ ಗೊತ್ತಿದೆ. ಸೊ ಬೇಸ್ಬಾಲ್, ಈ ಬೇಸ್ಬಾಲ್ ಅಲ್ಲೂ ಕೂಡ ಕೋನಗಳನ್ನ ಯೂಸ್ ಮಾಡ್ತಾರೆ ಪಿಂಕಿ. ಇಲ್ಲಿ ನೋಡ್ತಾ ಇರ್ಬೋದು ನೀನು, ಅಂದ್ರೆ 3-4 ಕಡೆ ಒಂದು ರೀತಿಯಾದ ಕೋನಗಳನ್ನ ಬಳಸಿ ಉಪಯೋಗಿಸ್ತಾರೆ. ಇದು ಒಂದೇ ಸ್ಪೋರ್ಟ್ಸ್ ಅಲ್ಲ ಪಿಂಕಿ, ನಾವು ರಗ್ಬಿ ಕೇಳಿದ್ದೆ ಅಂತ ಅನ್ಕೊಳ್ತೀನಿ. ಸೊ ಈ ಒಂದು ಆಟದಲ್ಲೂ ಗೋಲ್ ಮಾಡ್ಬೇಕು ಅನ್ನೋದಾದ್ರೆ, ಒಂದು ಎಸೆತ ಮಾಡ್ಬೇಕು ಅಂದ್ರೆ, ಒಂದು ರೀತಿಯಾದ ಕೋನದಲ್ಲಿ ಹಾಕಿದ್ರೆ ಮಾತ್ರನೇ ಅದು ಗೋಲ್ ಆಗ್ತಾ ಇತ್ತು. ಸೊ ಆ ಕೋನಗಳು ಯಾವ್ದ್ಯಾವ್ದು ಅಂತ ನೋಡಿದಾಗ ಈ ಪಿಕ್ಚರ್ ಅಲ್ಲೇ ಕಾಣುತ್ತೆ. ಸೊ ಅದ್ರ ಬಗ್ಗೆ ನಾವು ಮುಂದೆನೂ ನೋಡ್ಬೋದು ಹೇಗೆ ಅಂತ. ಬಟ್ ಈ ಸ್ಪೋರ್ಟ್ಸ್ ಅಲ್ಲೂ ಕೂಡ ನಾವು ನೋಡ್ತಾ ಇದೀವಿ. ಇದೊಂದೇ ಅಲ್ಲ ಪಿಂಕಿ, ನಾವ್ ಜಾಸ್ತಿ ನೋಡಂತಹ ಫುಟ್ಬಾಲ್ ಅಲ್ಲೂ ಕೂಡ ಇದರ ಬಳಕೆ ಇದೆ. ಈಗ ನೋಡ್ತಿರೋ ಹಾಗೆ ಕಾರ್ನರ್ ಗೋಲ್ ಅಂತ ಹೇಳ್ತಾರೆ. ಈ ಕಾರ್ನರ್ ಗೋಲ್ ಅಲ್ಲೂ ಕೂಡ ಒಂದು ರೀತಿಯಾದ ಕೋನವನ್ನು ಬಳಕೆ ಮಾಡಿರ್ತಾರೆ. ಇದು ಬರೀ ಔಟ್ಡೋರ್ ಗೇಮ್ಸ್ ಮಾತ್ರ ಅಲ್ಲ ಪಿಂಕಿ, ನಿನಗೆ ಗೊತ್ತಿದೆ ಅಲ್ವಾ ನಾವು ಚಿಕ್ಕ ವಯಸ್ಸಲ್ಲಿ ಕೇರಂ ಆಡ್ತಾ ಇದ್ದಿದ್ದು. ಸೊ ಈ ಕೇರಂ ಅಲ್ಲೂ ಕೂಡ ನಾವು ಕೋನಗಳನ್ನ ನೋಡ್ಬೋದು. ನನ್ ಈ ಕೋನಗಳು ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಕೇರಂ ನಲ್ಲಿ ಅಂತ ನೋಡಿದಾಗ, ಯಾವ್ದೇ ಒಂದು ಪಾನ್ ಅನ್ನ ಹೊಡಿಬೇಕಾದ್ರೆ ಸೊ ಒಂದು ಕೋನದಿಂದ ಇಟ್ಕೊಂಡು ಅದನ್ನ ಹೊಡೆದಾಗ ಅದು ಪಾನ್ ಅಂದ್ರೆ ಅದು ಇದಾಗತ್ತೆ. ಸೊ ಆ ಒಂದು ಗೋಲ್ನ ಮಾಡೋದಿಕ್ಕೆ ಒಂದು ಅಂದ್ರೆ ಕರೆಕ್ಟ್ ಆಗಿರುವಂತಹ ಕೋನದಲ್ಲಿ ಇಟ್ರೆ ಮಾತ್ರನೇ ಅದು ಸಾಧ್ಯ, ಇಲ್ಲ ಅಂದ್ರೆ ಅದು ಹೋಗೋದಿಲ್ಲ. ಸೊ ಪಿಂಕರನ್ನು ಕೇರಂಗೆ ಯೂಸ್ ಮಾಡ್ತಾರೆ. ಏನು ಪಿಂಕಿ? ಹಾ ಹೌದು ರೀ, ರಿಬೌಂಡ್ ಹಾಕ್ಬೇಕಾದ್ರೆ ಅಂತೀವಲ್ಲ ಅದೇ ಅಲ್ವಾ? ಹಾ, ಸೊ ಒಂದೊಂದು ಎಷ್ಟೊಂದ್ ತರ ಸ್ಟ್ರೈಕ್ಸ್ ಇದೆ. ಸೊ ಅದೆಲ್ಲಾ ಸ್ಟ್ರೈಕ್ಸ್ ಒಂದೊಂದು ರೀತಿಯಾದ ಕೋನನ ಬಳಕೆ ಇದೆ. ಸೊ ಒಂದೊಂದು ನಾ ಟ್ರಿಕ್ಸ್ ಕಲ್ತ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕೇರ ಮಾಡ್ಬೋದು. ಓ ಹಾಗೆ, ನನ್ಗೆ ಇನ್ನೊಂದ್ ಸನ್ನಿವೇಶ ನೆನ್ಪಾಯ್ತು ರಿಯಾ. ಇಲ್ಲಿ ನೋಡು, ಇಲ್ಲಿ ಮನೆ ಕಟ್ಟಿಸ್ತಾ ಇರೋ ಚಿತ್ರ ಕಾಣಿಸ್ತಾ ಇದೆಯಲ್ವಾ? ಇಲ್ಲಿ ಕೂಡ ಇಲ್ಲಿ ಗೋಡೆಯನ್ನ ನಾವು ನೆಲಕ್ಕೆ ನೇರವಾಗಿ ಕಟ್ಟಿದ್ರೆ ಮಾತ್ರ ಗೋಡೆ ನೇರವಾಗಿರುತ್ತೆ, ಇಲ್ಲಾಂದ್ರೆ ಕುಸ್ ಬಿದ್ಬಿಡುತ್ತೆ ಬಿಲ್ಡಿಂಗು. ಹಾಗಾಗಿ ಇಲ್ಲಿ ಒಂದು ಪ್ಲಂಬ್ ಬಾಬ್ ಅನ್ನೋ ಉಪಕರಣವನ್ನ ಬಳಸಿ ಅದನ್ನ ಲಂಬವಾಗಿ ಇಟ್ಕೊಂಡು ಅದ್ರ ಗುಂಟನೆ ಗೋಡೆಯನ್ನ ಕಟ್ತಾರೆ ನೋಡು. ಅಂದ್ರೆ ನೆಲಕ್ಕೆ ಲಂಬವಾಗಿದ್ರೆ ಮಾತ್ರ ಗೋಡೆ ಸ್ಥಿರವಾಗಿ ನಿಲ್ಬಹುದು. ಇಲ್ಲೂ ಕೂಡ ಕೋನದ ಒಂದು ಜ್ಞಾನ ಇದೆ. ಹಾ ಪಿಂಕಿ, ತುಂಬಾ ಅಂದ್ರೆ ಇದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ ಅಲ್ವಾ? ಹಾ ಹೌದು. ಹಾಗೆ ಇನ್ನೊಂದ್ ಸನ್ನಿವೇಶ ನೋಡೋರು ಯಾ, ಇದು ಹಾಸ್ಪಿಟಲ್ದು. ಇಲ್ಲಿ 2 ಸ್ಲೋಪ್ಸ್ ಇದೆ, ಗಮ್ಸು ಸರಿಯಾಗಿ. ಇಲ್ಲಿ 6 meters ಉದ್ದ ಇರೋ ಒಂದ್ ಸ್ಲೋಪು, ಹಾಗೆ 4 meters ಉದ್ದ ಇರೋ ಇನ್ನೊಂದ್ ಸ್ಲೋಪು. ಇದರಲ್ಲಿ ರೋಗಿ ವೀಲ್ ಚೇರ್ ಅಲ್ಲಿ ಯಾವುದರಲ್ಲಿ ಸುಲಭವಾಗಿ ಚಲಿಸಬಲ್ಲ? ಇದನ್ನ ನೋಡ್ತಾ ಇದ್ರೆ ಮೊದಲನೇದು ಅಂತಂದ್ರೆ 6 meters ಇರುವಂತಹ ಅಗ್ಲ ಸ್ಲೋಪ್ ಅಲ್ಲಿ ರೋಗಿ ಆರಾಮಾಗಿ ಮುಂದೆ ಹೋಗ್ತಿರೋದನ್ನ ನೋಡ್ಬೋದು. ಎರಡನೇದರಲ್ಲಂತೂ ಸ್ವಲ್ಪ ಕಷ್ಟಪಟ್ಟು ಮುಂದೆ ಹೋಗ್ತಾ ಇದಾರೆ. ಹಾ ಹೌದು, ಎರಡನೇದ್ರಲ್ಲಿ ತುಂಬಾ ಕಷ್ಟಪಟ್ಟು ತಳ್ತಾ ಇದ್ದಾನೆ. ಯಾಕೆ ಅಂದ್ರೆ ರಿಯಾ ನೋಡು, ಈ ಸ್ಲೋಪ್ ಇದರ ಕೋನ ಸಾಮಾನ್ಯ 48 degrees ಅಷ್ಟಿದೆ. ಎತ್ತರ ಮಾಡಿದಾಗ ಅದ್ ರೋಗಿ ಸುಲಭವಾಗಿ ತಳ್ಳೋಕಾಗಲ್ಲ. ಅದೇ 6 meters ಉದ್ದ ಇರೋ ಸ್ಲೋಪ್ ನೋಡು, ಸಾಮಾನ್ಯ ಇದು ಸಾಮಾನ್ಯ ಒಂದು 30 degrees ಕೋನ ಇದೆ ಅನ್ಸುತ್ತೆ. ಆಗ ಈಸಿಯಾಗಿ ಅವನು ಮೂವ್ ಆಗ್ತಾ ಹೋಗ್ತಾನೆ. ರಿಯಾ ನೋಡು, ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ನಿತ್ಯ ಕೆಲಸಗಳನ್ನ ಸುಲಭವಾಗಿ ಮಾಡೋದಿಕ್ಕೆ ಕೋನದ ಜ್ಞಾನವನ್ನ ಎಷ್ಟ್ ಚೆನ್ನಾಗಿ ಬಳಸಿದಾರೆ ಅಲ್ವಾ ರಿಯಾ? ಹಾ ಹೌದು, ಇದನ್ನ ಹೇಳ್ತಿದ್ದಂಗೆನೆ ಈ ಹಾಸ್ಪಿಟಲ್ಸ್ ಮತ್ತೆ ರೈಲ್ವೆ ಸ್ಟೇಷನ್ಸ್ ಅಲ್ಲೂ ಈ ತರ ಸ್ಲೋಪ್ಸ್ ನ ನಾನು ನೋಡಿದೀನಿ ಪಿಂಕಿ. ಹಾ ಮತ್ತೊಂದ್ ನೋಡು, ಇಲ್ಲಿ ಇಲ್ಲಿ ನಮ್ಮ ಕೆಲಸಗಳನ್ನ ಸುಲಭ ಮಾಡೋದಿಕ್ಕೆ ಈ ಹುಡುಗಿ ಒಂದು ಸರಳ ಯಂತ್ರವಾದ ಹಾರೆಯನ್ನ ಬಳಸ್ಬಿಟ್ಟು ಬಂಡೆಕಲ್ಲನ್ನ ಮುಂದೆ ತಳ್ಳೋದಿಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ನೋಡು. ಈ ಹಾರೆಯನ್ನ ಸ್ವಲ್ಪ ವಾಲಿಸಿದಾಳೆ, ಒಂದು ನಿರ್ದಿಷ್ಟ ಕೋನದಲ್ಲಿ ವಾಲಿಸಿದಾಗ ಮಾತ್ರ ಆ ಬಂಡೆ ಮುಂದಕ್ಕೆ ತಳ್ಳಲ್ಪಡುತ್ತೆ ನೋಡು. ಇಲ್ಲಿ ಕೂಡ ನಮ್ಮ ದಿನನಿತ್ಯ ಜೀವನದ ಕೆಲಸಗಳನ್ನ ಎಷ್ಟು ಸುಲಭ ಮಾಡಿವೆ ಈ ಕೋನಗಳು. ಹಾ ಹೌದು ಪಿಂಕಿ. ಹಾ ಈಗ ನನ್ಗೆ ಇನ್ನೊಂದ್ ನೆನ್ಪಾಗ್ತಾ ಇದೆ ರಿಯಾ, ರವಿ, ನೀಲಾ, ನೀವೆಲ್ಲರಿಗೂ ನೀವು ಒಂದು ಊಹೆ ಮಾಡ್ಕೋಬೇಕಪ್ಪ. ಏನಪ್ಪ ಅಂದ್ರೆ, ನಾವು ಕ್ರಿಸ್ತ ಪೂರ್ವ 1800 ಅಂದ್ರೆ ಇತಿಹಾಸ ಪೂರ್ವ ಕಾಲದಲ್ಲಿ ಇದ್ದೇವೆ ಎಂದು ಎಲ್ಲರೂ ಭಾವಿಸೋಣ. ಆಯ್ತಾ, ಈಗ ನಿಮ್ಮ ಎಲ್ಲರಿಗೂ 2 questions. ಒಂದೇದು,
ನೀವು ಆ ಕಾಲದಲ್ಲಿ ನಿಮ್ಮ ದಿನವನ್ನ ಹೇಗೆ ಕಳಿತಿದ್ರಿ? ಇದ್ರ ಬಗ್ಗೆ ಒಂದು ಅಂಶನಾದ್ರೂ ಚರ್ಚಿಸ್ಬೇಕು. ರವಿ ಇದೆಯಾ ಅಲ್ವಾ ರವಿ, ನೀನು ಕೂಡ? ಹಾ ಪಿಂಕಿ, ನಾನಂತೂ ನಮ್ಮೂರಲ್ಲಿ ನಮ್ ತಾತ ಅಜ್ಜನ ಜೊತೆಗೆಲ್ಲ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರ್ತಿದ್ದೆ. ಹಾ ನೀಲ, ನೀನೇನ್ ಮಾಡ್ತಾ ಇದ್ದೆ? ನಾನು ಅಷ್ಟೇ, ನಮ್ಮ ಅಜ್ಜಿ ತಾತನ ಜೊತೆ ಹೊಲಕ್ಕೆ ಹೋಗ್ತಿದ್ದೆ, ಅದೇ ಜಾಸ್ತಿ ಕುಂಟೆ ಬಿಲ್ಲೆ ಆಡ್ತಿದ್ದೆ. ರಿಯಾ ನೀನು? ನಾನಂತೂ ಆಗಿನ ಕಾಲದಲ್ಲಿ ಅಂತ ಹೇಳ್ಬೇಕು ಅಂತಂದ್ರೆ ಈ ಪ್ರಾಣಿಗಳ ಜೊತೆ ಅಂದ್ರೆ ಕೋಳಿಗಳು ಕುರಿಗಳು ಅವಜನ್ ಜೊತೆನೆ ಇರ್ತಿದ್ದೆ. ಹಾ ಹಾಗಾದ್ರೆ ನೀವೆಲ್ಲ ಹಾಗೆಲ್ಲ ನಿಮ್ಮ ಕಾಲವನ್ನ ಕಳಿತಿದ್ರಿ. ಆದ್ರೆ ಗಡಿಯಾರಿಲ್ಲಗಳಾದ ಆ ದಿನಗಳಲ್ಲಿ ಜನರು ಸಮಯವನ್ನ ಹೇಗೆ ಹೇಳ್ತಿದ್ರು? ಯಾರಿಗಾದ್ರು ನಾನ್ ಹೇಳ್ತೀನಿ ಪಿಂಕಿ, ತುಂಬಾ ಸುಲಭ. ನಾವೇನ್ ಮಾಡ್ತಿದ್ವಿ ಅಂದ್ರೆ, ಹೊತ್ತು ಹುಟ್ಟಿದ್ರೆ ಬೆಳಗಾಯ್ತು ಅಂತ, ಅಥವಾ ಹೊತ್ತು ಮುಳುಗಿದ್ರೆ ಕತ್ತಲಾಯ್ತು ಅಂತ ಸೂರ್ಯನ ನೋಡ್ಕೊಂಡು ನಾವು ಟೈಮ್ ನೋಡ್ತಾ ಇದ್ವಿ ಆಗ. ಹಾ ಹೌದಲ್ವಾ, ನೋಡು ಸೂರ್ಯವನ್ನ ಆಧಾರವಾಗಿ ಇಟ್ಕೊಂಡೇ ಸಮಯವನ್ನ ತಿಳ್ಕೊತಾ ಇದ್ರು ಆಗಿನ ಜನರು. ಹಾಗೆ ನಾನು ನಿಮ್ಗೊಂದು ನಮ್ಮ ಹಿಂದಿನ ಕಾಲದಲ್ಲಿ ಹೇಗೆ ಸೂರ್ಯವನ್ನ ಆಧಾರವಿಟ್ಕೊಂಡು ಅದರ ನೆರಳನ್ನ ಆಧಾರವಿಟ್ಕೊಂಡು ಸಮಯವನ್ನ ಕಳ್ತಿದ್ರು ಅನ್ನೋದಕ್ಕೆ ಈ ಕೋನಾರ್ಕ್ಗೆ ಹೋಗಿ ತಿಳ್ಕೊಳ್ಳೋಣ ಬನ್ನಿ. ಎಲ್ಲ ಇದು ತೋರಿಸ್ತಾ ಇರೋ ಫೋಟೋ ಯಾವ್ದು ಗೊತ್ತಾ? ಕೋನಾರ್ಕ್ ಅಂದ್ರೆ ಕೋನಾರ್ಕ್ ನಲ್ಲಿರೋ ಸನ್ ಟೆಂಪಲ್ ನಲ್ಲಿ ಒಂದು ಬೃಹತ್ ಕಲ್ಲಿನ ರಥವನ್ನ ನಿರ್ಮಿಸಿದ್ದಾರೆ. ಅದಕ್ಕೆ 24 ಚಕ್ರಗಳಿದಾವೆ. ಅದರಲ್ಲಿ ಒಂದು ಚಕ್ರದಲ್ಲಿ ಸನ್ ಡಯಲ್ ನ ನಿರ್ಮಿಸಿದ್ದಾರೆ. ಅಂದ್ರೆ ಸನ್ ಡಯಲ್ ಅಂದ್ರೆ ಸೂರ್ಯನ ಬೆಳಕನ್ನ ಆಧಾರವಾಗಿ ಇಟ್ಕೊಂಡು ಉಂಟಾಗ್ತಕ್ಕಂತ ನೆರಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಸಮಯವನ್ನ ಅಳಿಬಹುದು. ಇಲ್ಲಿ ನೋಡಿ ಈ ಬೃಹತ್ ಚಕ್ರದಲ್ಲಿ ತೆಳುವಾದ ಸ್ಪೋಕ್ಸು 8 ಇದಾವೆ, ಹಾಗೆ ಅಗಲವಾದ ಸ್ಪೋಕ್ಸು 8 ಇದಾವೆ, ಒಟ್ಟಾರೆ 16 ಸ್ಪೋಕ್ಸು. ಈ ಸ್ಪೋಕ್ಸ್ಗಳ ನಡುವೆ ಇರ್ತಕ್ಕಂತ ಕೋನವನ್ನ ನಾವು ಗಮನಿಸಬಹುದು. ನೋಡಿ, ಈ ನಿರ್ದಿಷ್ಟವಾದ ಕೋನ ಇದ್ರೆ ಮಾತ್ರ ನಿಖರವಾದ ನಾವು ಸಮಯವನ್ನ ಅಳೆಯಬಹುದು. ಈ ಚಕ್ರದ ಮಧ್ಯಭಾಗದಲ್ಲಿ ಒಂದು ಕಂಬದ ರಚನೆಯ ಒಂದು ರಚನೆ ಇದೆ. ಈ ಕಂಬದ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಇದರ ನೆರಳು ವಿವಿಧ ಸ್ಪೋಕಿನ ಮೇಲೆ ಬೀಳ್ತಾ ಹೋಗುತ್ತೆ. ಆಗ ನಾವು ಆ ಸ್ಪೋಕಿಗೆ ನಿಗದಿಪಡಿಸಿದ ಸಮಯವನ್ನ ಅಥವಾ ಸಂಖ್ಯೆಯನ್ನ ನಾವು ಹೇಳಿ ಸಮಯವನ್ನ ನಿರ್ಧರಿಸಬಹುದು. ಉದಾಹರಣೆಗೆ ಎಡಭಾಗದಲ್ಲಿರ್ತಕ್ಕಂತ 6 AM ಅಂತ ಏನು ನಾವು ಗುರುತಿಸ್ಕೊಂಡಿದೀವಿ ನಮ್ಮ ಅನುಕೂಲಕ್ಕೆ, ಇದನ್ನ ಗಮನಿಸಿ. ಅಂದ್ರೆ ಇದು ಬೆಳಗಿನ ಜಾವ. ಸೂರ್ಯ ಇದಕ್ಕೆ ಆಪೋಸಿಟ್ ಆಗಿ ಬಲಭಾಗದಲ್ಲಿ ಹುಟ್ಟುತ್ತಾ ಹೋದಂತೆ ಅವನ ಕಿರಣಗಳು ಈ 6 AM ಅಲ್ಲಿರ್ತಕ್ಕಂತ ಸ್ಪೋಕ್ಸ್ ಮೇಲೆ ಬೀಳುತ್ತೆ. ಆಗ ನಾವು ಹೇಳ್ಬೋದು ಇದು ಬೆಳಗಿನ ಜಾವ, ಅಂದ್ರೆ ನಮ್ಮ ಅನುಕೂಲಕ್ಕೆ 6 ಗಂಟೆ ಅಂತ ಹೇಳ್ತೀವಿ. ಹೀಗೆ ಸೂರ್ಯ ತನ್ನ ಸ್ಥಾನವನ್ನ ಬದಲಾಯಿಸ್ತಾ ಬಂದು ನೇರವಾಗಿ ನೆತ್ತಿಯ ಮೇಲೆ ಬರ್ತಾನೆ. ಆಗ ಆ ನೆತ್ತಿಯ ಮೇಲೆ ಬಂದಾಗ ಸೂರ್ಯನ ಕಿರಣಗಳು ಕಂಬದ ಮೇಲೆ ಬಿದ್ದು ಕಂಬದ ನೆರಳು ಕರೆಕ್ಟ್ ಆಗಿ 12 PM ಮೇಲೆ ಬೀಳುತ್ತೆ. ನೇರ ಒಂದು ನೆರಳು. ಆಗ ನಾವು 12 ಗಂಟೆ ಮಧ್ಯಾಹ್ನ ಅಂತೀವಿ. ಹೀಗೆ ವಿವಿಧ ಸ್ಥಾನಗಳಲ್ಲಿ ಸೂರ್ಯನ ಬೆಳಕು ಬಿದ್ದಾಗ ನೆರಳು ಕೂಡ ಉಂಟಾಗುತ್ತೆ. ಎಷ್ಟು ಅದ್ಭುತವಾಗಿದೆ ಇದಂತೂ. ನನ್ಗಂತೂ ಇದು ಒಂದು ಅದ್ಭುತವಾದ ಒಂದು ರಚನೆ ಅಂತ ಅನ್ನಿಸ್ತು. ಹೌದು ಪಿಂಕಿ, ನನಗೂ ತುಂಬಾ ಅದ್ಭುತ ಅನ್ಸ್ತು. ಮತ್ತೆ ಮಾಹಿತಿ ಇದೆಯಾ ಅದ್ರ ಬಗ್ಗೆ? ಆ ಇದೆ ರವಿ. ಈ ಸನ್ ಟೆಂಪಲ್ ಅನ್ನೋದು ನೋಡು, ಸೂರ್ಯನನ್ನ ಆರಾಧಿಸೋಕ್ಕೋಸ್ಕರನೇ ಇದಕ್ಕೆ ಸನ್ ಟೆಂಪಲ್ ಸೂರ್ಯ ಮಂದಿರ ಅಂತ ಹೆಸರಿಟ್ಟಿದ್ದಾರೆ. ಇದು ಕೋನಾರ್ಕ್ ನಲ್ಲಿದೆ. ನಾವೇನು ಪುರಿ ಜಗನ್ನಾಥ ದೇವಸ್ಥಾನ ಹೇಳ್ತೀವಿ ಅದಕ್ಕೆ 30 km ಹತ್ರದಲ್ಲಿದೆ. ಇದು ಒಡಿಶಾ ರಾಜ್ಯದಲ್ಲಿದೆ. ಅಲ್ಲಂತೂ ಶಿಲ್ಪಕಲೆಗೆ ಶ್ರೀಮಂತಿಕೆಯನ್ನ ಬಿಂಬಿಸ್ತಕ್ಕಂತ ಒಂದು ಶಿಲ್ಪಕಲೆಯನ್ನ ನೋಡಬಹುದು. ನಮ್ಮ ದೇಶ ಕೂಡ ಶಿಲ್ಪಕಲೆಯಲ್ಲಿ ಎಷ್ಟು ಶ್ರೀಮಂತವಾಗಿದೆ ಅಂತ ಇದರಿಂದನೇ ತಿಳಿದು ಬರುತ್ತೆ. ನಾನಂತೂ ಇದಕ್ಕೆ ಇನ್ನೊಮ್ಮೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ ರವಿ. ಪಿಂಕಿ, ನನಗೂ ಅನಿಸ್ತಾ ಇದೆ ಹೋಗ್ಬೇಕಂತ. ಆದ್ರೆ ನನಗೊಂದು ಅನುಮಾನ ಇದೆ. ಈಗ ನಾನು ಈ ತರ ಸಂಡೆಯಲ್ಲಿ ನೋಡ್ಬೇಕಂದ್ರೆ ಈ ಸನ್ ಟೆಂಪಲ್ಗೆ ಹೋಗ್ಬೇಕಾ? ನಾವು ನಮ್ಮ ಸುತ್ತಮುತ್ತ ಬೇರೆ ಎಲ್ಲೂ ಈ ತರದ್ ನೋಡಕ್ ಆಗಲ್ವಾ ನಾವು? ಖಂಡಿತ ರವಿ, ಅಲ್ಗೆ ಹೋಗ್ಬೇಕಿಲ್ಲ. ನಾವು ನಮ್ಮನೆಯಲ್ಲೇನೆ ಕೇವಲ ಕೆಲವೇ ನಿಮಿಷಗಳಲ್ಲಿ ಸಂಡೆಯನ್ನ ತಯಾರಿಸಬಹುದು. ತುಂಬಾ ಸರಳ ಇದು. ಇದಕ್ ಬೇಕಾಗಿರೋದು ಏನಪ್ಪಾ ಅಂದ್ರೆ ಒಂದು ಕಾಗದದ ತಟ್ಟೆ, ಒಂದ್ ಪೆನ್ಸಿಲ್ಲು, ಒಂದ್ ಪೆನ್ನು ಅಷ್ಟೇ, ಒಂದ್ ಕತ್ರಿ. ಈಗ ನಾವು ಒಂದು ಕಾಗದದ ತಟ್ಟೆಯನ್ನ ವೃತ್ತಾಕಾರದ ತಟ್ಟೆಯನ್ನ ತೆಗೆದುಕೊಂಡು ಅದರ ಹಿಂಭಾಗದಲ್ಲಿ ಒಂದು ವೃತ್ತಾಕಾರದ ಹಾಳೆಯನ್ನ ಕತ್ತರಿಸ್ಕೊಂಡು ಮಧ್ಯಭಾಗದಲ್ಲಿ ಪೇಸ್ಟ್ ಮಾಡಬೇಕು. ನಂತರ ಗಡಿಯಾರದಲ್ಲಿರೋ ತರಾನೇ 1 to 12 ಸಂಖ್ಯೆಗಳನ್ನ ನಾವು ಗುರುತ್ ಮಾಡ್ಕೋಬೇಕು. ನಂತರ ವೃತ್ತ ಕೇಂದ್ರದ ಮಧ್ಯಭಾಗದಲ್ಲಿ ಪೆನ್ಸಿಲ್ನ ಜೋಡಣೆ ಮಾಡಬೇಕು. ಆಗ ಅದನ್ನ ಬಿಸಿಲಿಗೆ ಇಟ್ಟಾಗ ಅಥವಾ ಸೂರ್ಯನ ಬೆಳಕಿಗೆ ಇಡಬಹುದು ಅಥವಾ ಟಾರ್ಚ್ನ ಬೆಳಕನ್ನಾದ್ರೂ ಬಿಡಬಹುದು. ನಾವು ಯಾವ ಕೋನದಲ್ಲಿ ಯಾವ ಸ್ಥಳದಿಂದ ನಾವು ಬೆಳಕನ್ನ ಹಾಯಿಸ್ತೇವೋ ಅದಕ್ಕೆ ತಕ್ಕಂತೆ ನಿಗದಿತ ಸಂಖ್ಯೆಯ ಮೇಲೆ ಅಲ್ಲಿ ನೆರಳು ಉಂಟಾಗುತ್ತೆ. ಹಾಗೆ ನಾವು ಪ್ರತಿ ಒಂದು ಸ್ಥಾನಕ್ಕೆ ಸೂರ್ಯನ ಬೆಳಕಿನ ಸ್ಥಾನಕ್ಕೆ ತಕ್ಕಂತೆ ಬೇರೆ ಬೇರೆ ಸಂಖ್ಯೆಗಳು ಬೇರೆ ಬೇರೆ ಸಮಯ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡು, ಈ ಚಿತ್ರದಲ್ಲೂ ಕೂಡ ಬೇರೆ ಬೇರೆ ವಿವಿಧ ನೆರಳುಗಳು ಕೂಡ ಉಂಟಾಗಿದೆ.
ಅದಕ್ಕೆ ತಕ್ಕಂತೆ ಸಮಯ ಕೂಡ ಸೂಚಿಸ್ತಾ ಇದೆ. ನೀಲಾ, ನೀನ್ ಯಾವ್ದೋ ಅಳೆಯುವ ಚಟುವಟಿಕೆ ಅಂತ ಏನೋ ಹೇಳ್ತಾ ಇದ್ದಲ್ಲ, ಏನದು? ಹೌದು ರಿಯಾ. ರವಿ, ರಿಯಾ, ನಾನ್ ನಿಮ್ಗೊಂದು ಚಟುವಟಿಕೆ ಕೊಡ್ತೀನಿ ಈಗ. ಏನಪ್ಪ ಅಂದ್ರೆ, ನಾನು ಒಂದೇ ಅಂತ್ಯ ಬಿಂದುವನ್ನ ಇಟ್ಕೊಂಡು ಎರಡು ಕಿರಣಗಳನ್ನ ಹೇಳಿತೀನಿ. ನೀವಿಬ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ, ಆ ಎರಡು ಕಿರಣಗಳ ನಡುವಿನ ಅಂತರವನ್ನ ಅಳತೆ ಮಾಡಿ ನನಗೆ ಹೇಳ್ಬೇಕು. ಹೇಳ್ತೀರಾ? ಖಂಡಿತ ನೀಲಾ, ಹೇಳ್ತೀವಿ. ನಾನು ಅಳತೆ ಮಾಡಿದೆ, ಅದು 5 cm ಇದೆ. ಹೌದಾ ರಿಯಾ? ನೀನ್ ಅಳತೆ ಮಾಡಿ ಹೇಳೀಗ. ನನ್ಗೆ 2 cm ಬರ್ತಾ ಇದೆ ನೀಲಾ. ಇಬ್ರು ಬೇರೆ ಬೇರೆ ಉತ್ತರ ಕೊಟ್ರೆ ಗಣಿತದಲ್ಲಿ ನಿಖರತೆ ಬರುತ್ತಾ? ಗಣಿತ ಅಂದ್ರೇನೆ ನಿಖರತೆ ಅಲ್ವಾ? ರವಿ, ನೀನ್ ಮರ್ತ್ ಬಿಟ್ಯಾ, ನಾವ್ ಚಿಕ್ಕ ಹುಡುಗರು ಇರ್ಬೇಕಾರೆ ಒಂದ್ಸಲ ಟ್ರೆಜರ್ ಅಂಟ್ ಹೋಗಿದ್ವಿ. ಅವಾಗ ಮೊಸಳೆ ಬಾಯಿಯ ನಡುವಿನ ಅಂತರವನ್ನ ನಾವು ಕೋನದಲ್ಲಿ ಅಳತಿದ್ವಿ. ಹಾ ಹೌದು ನೀಲಾ, ಇವಾಗ ನೆನಪಾಯ್ತು. ಹಾಗಿದ್ರೆ ನಿನ್ ಪ್ರಕಾರ ನಾವು ಇದನ್ನ ಕೋನಗಳಲ್ಲಿ ಹೇಳ್ಬೇಕಲ್ವಾ ಕಿರಣ? ಹೌದು ರವಿ, ಕೋನಗಳಲ್ಲಿ ಅಳತೆ ಮಾಡಿದ್ರೆ ನಮ್ಗೆ ಕರೆಕ್ಟ್ ಆದ ಉತ್ತರ ಬರುತ್ತೆ. ಯಾಕೆ ಅಂದ್ರೆ ಗಣಿತ ಅಂದ್ರೇನೆ ನಿಖರತೆ. ಯಾರು ಎಲ್ಲಿ ಯಾವಾಗ್ಲಿ ಅಳತೆ ಮಾಡಿದ್ರು ಅದು ನಿಖರತೆನೆ ಬರ್ಬೇಕು. ಇದನ್ನ ನಾವು ಕೋನಗಳಲ್ಲೇ ಅಳತೆ ಮಾಡ್ಬೇಕು. ಹಾಗೆ ಈ ಚಿತ್ರವನ್ನ ಗಮನಿಸಿ, ಗಡಿಯಾರದ ಎರಡು ಮುಳ್ಳುಗಳು ಇಲ್ಲಿ ಬೇರೆ ಬೇರೆ ಸ್ಥಾನದಲ್ಲಿ ಚಲಿಸ್ತಾ ಇದೆ. ಸ್ಥಾನ ಬದಲಾದೆ ಅಂತಲ್ಲ ಸಮಯ ಕೂಡ ಬದಲಾಗುತ್ತೆ. ಹಾಗೆ ನೋಡಿ, ಇಲ್ಲಿ ಎರಡು ಕಿರಣಗಳು ಒಂದೇ ಬಿಂದುವಿನಿಂದ ಚಲಿಸಿದೆ. ಆ ಅಂತ್ಯ ಬಿಂದುವಿನಲ್ಲಿ ನಾವು ಕೋನ ಉಂಟಾಗಿದೆ ಅಂತ ಹೇಳ್ತೀವಿ. ಆ ಎರಡೂ ಬಾಹುಗಳನ್ನ ನಾವು, ಕೋನ ಉಂಟಾಗೋದಕ್ಕೆ ಎರಡು ಬಾಹುಗಳು ಒಂದು ಶೃಂಗ ಬಿಂದು ಬೇಕು ಅಂತ ಹೇಳ್ತೀವಿ. ಆ ಎರಡು ಕಿರಣಗಳನ್ನ ಬಾಹು ಅಂತೀವಿ. ಆ ಶೃಂಗ ಬಿಂದು, ಆ ಅಂತ್ಯ ಬಿಂದುವನ್ನ ನಾವು ಶೃಂಗ ಬಿಂದು ಅಂತ ಕರಿತೀವಿ. ಇದನ್ನ ನಾವು ಡಿಗ್ರಿಯಲ್ಲಿ ಸೂಚಿಸ್ತೀವಿ. ಈ ಕೋನವನ್ನ ನಾವು ಕೋನ ಮಾಪಕದಲ್ಲಿ ಅಳತೆ ಮಾಡ್ತೀವಿ, ಅಂದ್ರೆ ಇಂಗ್ಲಿಷ್ ನಲ್ಲಿ ಪ್ರೊಟ್ರಾಕ್ಟರ್ ಅಂತ ಕರೀತಾರೆ. ಇದು ನೋಡೋದಕ್ಕೆ ಅರ್ಧ ವೃತ್ತಾಕಾರದಲ್ಲಿ ಇರುತ್ತೆ. ಸೊ ಇದರ ಹಾರಿಜಾಂಟಲ್ ಎಡ್ನ ಮಧ್ಯ ಸ್ಥಾನದಲ್ಲಿ ಒಂದು ಕೇಂದ್ರ ಬಿಂದು ಇರುತ್ತೆ, ಅದನ್ನ ಕೇಂದ್ರ ಬಿಂದು ಅಂತ ಕರಿತೀವಿ. ಬಾಹು ಈ 0 degreeಯಿಂದ ಹೊರಟು ಅರ್ಧ ವೃತ್ತವನ್ನ 180 ಸಮಭಾಗಗಳನ್ನಾಗಿ ಮಾಡುತ್ತೆ. ಹಾಗೇನೆ ಈ ಬಾಹು ಮುಂದುವರೆದು ಸಂಪೂರ್ಣ ವೃತ್ತವನ್ನ 360 ಸಮಭಾಗಗಳನ್ನಾಗಿ ಮಾಡುತ್ತೆ. ಇಲ್ಲಿ ನಾವು ಈ ಪ್ರತಿಯೊಂದು ಸಮಭಾಗವನ್ನು ನಾವು ಡಿಗ್ರಿಯಲ್ಲಿ ಸೂಚಿಸ್ತೀವಿ. ಅಂದ್ರೆ ಈಗ ನೋಡಿ, ಈ ಬಾಹು 0 degreeಯಿಂದ ಹೊರಟಿದೆ. ಆ ಬಾಹು ಯಾವ ಸ್ಥಾನದಲ್ಲಿ ಇರುತ್ತೋ ಅದನ್ನ ಡಿಗ್ರಿ ಅಂತ ಅಲ್ಲಿ ಸೂಚಿಸ್ತೀವಿ. 30 degree, 40 degree, 75 degree, 190 degree, ಹೀಗೆ. ಅಂದ್ರೆ ಬಾಹುಗಳು ತನ್ನ ಸ್ಥಾನವನ್ನ ಬದಲಾಯಿಸಿದಂಗೆ ಕೋನಗಳ ವಿವಿಧ ರೀತಿಯಲ್ಲಿ ನಾವು ಹೆಸರಿಸ್ತೀವಿ. ಈಗ ನೋಡಿ, 0 degreeಯಿಂದ ಹೊರಟಂತ ಬಾಹು 90 degreeಗಿಂತ ಕಡಿಮೆಯಲ್ಲಿ ಕೋನವನ್ನ ಉಂಟು ಮಾಡಿದೆ. ಇದನ್ನ ನಾವು ಲಘು ಕೋನ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ಕೋನಗಳಲ್ಲೆಲ್ಲ ಅತ್ಯಂತ ಚಿಕ್ಕದಾದ ಕೋನ ಅಂದ್ರೆ ಲಘು ಕೋನ. ಹಾಗೆ ಬಾಹು ಹೊರಟು 90 degreeಯಲ್ಲಿ ನಿಂತಿದೆ, ಇದು ಲಂಬವಾಗಿದೆ, ಇದನ್ನ ನಾವು ಲಂಬ ಕೋನ ಅಂತ ಕರಿತೀವಿ. ಹಾಗೆ ಇಂಗ್ಲಿಷ್ ನಲ್ಲಿ ರೈಟ್ ಆಂಗಲ್ ಅಂತ ಕರಿತೀವಿ. ಸೊ ಹಾಗೆ 90 degreeಗಿಂತ ಹೆಚ್ಚು ಮತ್ತು 180 degreeಯಲ್ಲಿ ಕೋನವನ್ನು ಉಂಟು ಮಾಡಿದಾಗ ಅದನ್ನ ನಾವು ವಿಶಾಲ ಕೋನ ಅಂತ ಕರಿತೀವಿ, ಆಬ್ಟ್ಯೂಸ್ ಆಂಗಲ್. ಹಾಗೆ 180 degreeಗೆ ಬಂದಾಗ ಎರಡೂ ಬಾಹುಗಳು ವಿರುದ್ಧ ದಿಕ್ಕಿನಲ್ಲಿ ಇರ್ತವೆ, ನೋಡೋದಕ್ಕೆ ಸರಳ ರೇಖೆ ಅಂತ ಕಾಣ್ತಾ ಇರುತ್ತೆ. ಇದನ್ನ ನಾವು ಸ್ಟ್ರೈಟ್ ಆಂಗಲ್ ಅಂತ ಕರಿತೀವಿ. ಸೊ ಇಲ್ಲಿ 180 degreeಯಲ್ಲಿ ಕೋನ ಉಂಟಾಗಿರುತ್ತೆ. ಹಾಗೆ ಬಾಹು ಮುಂದುವರೆದು 180 degreeಗಿಂತ ಹೆಚ್ಚು ಮತ್ತೆ 360 degreeಗಿಂತ ಕಡಿಮೆಯಲ್ಲಿ ಕೋನವನ್ನ ಉಂಟು ಮಾಡಿದ್ರೆ ಅದನ್ನ ನಾವು ಸರಳಾಧಿಕ ಕೋನ ಅಂತ ಕರಿತೀವಿ. ಹೀಗೆ ಬಾಹು ಮುಂದುವರೆದು ಪುನಃ 0 degreeಗೆ ಬಂದಾಗ ಅಲ್ಲಿ ಕೋನ ಉಂಟಾದ್ರೆ ಇದನ್ನ 360 degree ಅಂತಲೂ ಕರಿತೀವಿ. 0 ಇರೋದ್ರಿಂದ ಅದನ್ನ 0 degree ಕೋನ ಅಂತಲೂ ಕರಿತೀವಿ. 0 degree ಕೋನವನ್ನ ನಾವು ಶೂನ್ಯ ಕೋನ, 0 angle ಅಂತ ಕರಿತೀವಿ. ಹಾಗೆ 360 degree ಒಂದು ಪೂರ್ಣ ವೃತ್ತವನ್ನು ಉಂಟು ಮಾಡೋದ್ರಿಂದ ಪೂರ್ಣ ಕೋನ ಅಂತ ಕರಿತೀವಿ, ಅಂದ್ರೆ ಕಂಪ್ಲೀಟ್ ಆಂಗಲ್. ಹಾಗಾದ್ರೆ ಒಂದ್ಸಲ ಕ್ವಿಕ್ ರಿವ್ಯೂ ಮಾಡೋಣ. ಸೊ ಇಲ್ಲಿ ಬರ್ತಕ್ಕಂಥ ಚಿತ್ರಗಳನ್ನ ಗಮನಿಸಿ. ನೋಡಿ, ಇದನ್ನ ನಾವು ಹೇಗ್ ಗುರುತಿಸ್ತೀವಪ್ಪ ಕೋನಗಳನ್ನ ಅಂತ ಅಂದ್ರೆ,
ಕೋನಗಳು ಅಂದ್ರೆ ನಾವೀಗಾಗ್ಲೇ ತಿಳ್ಕೊಂಡಿದೀವಿ, ಒಂದು ಕೋನ ಉಂಟಾಗ್ಬೇಕು ಅಂದ್ರೆ ಎರಡು ಬಾಹುಗಳು ಒಂದು ಶೃಂಗ ಬಿಂದು ಇರುತ್ತೆ ಅಂತ. ಸೊ ಇಲ್ಲಿ ನಾವು ಕೋನಗಳನ್ನ ಹೇಳೋದಾದ್ರೆ ಎರಡು ಬಾಹುಗಳನ್ನ ಹೆಸರಿಸ್ಬೇಕು. ನಾವು ಈ ಹೆಸರನ್ನ ಕೊಡ್ಬೇಕಾದ್ರೆ ಇಂಗ್ಲಿಷ್ ನ ಕ್ಯಾಪಿಟಲ್ ಲೆಟರ್ ಆಲ್ಫಾಬೆಟ್ ಅನ್ನ ಉಪಯೋಗಿಸ್ತೀವಿ. ಸೊ ಇಲ್ಲಿ ನೋಡಿ, ಎರಡು ಬಾಹುಗಳನ್ನ ನಾವು ಸಿ ಎ ಬಾಹು ಮತ್ತು ಸಿ ಬಿ ಬಾಹು ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಕೋನ ಸಿ ಬಿಂದುವಿನಲ್ಲಿ ಉಂಟಾಗಿದೆ, ಅದನ್ನ ಶೃಂಗ ಬಿಂದು ಅಂತಾನು ಕರಿತೀವಿ. ನಾವು ಇದನ್ನ ಓದ್ಬೇಕಾದ್ರೆ ಕೋನ ಎ ಸಿ ಬಿ ಅಂತನಾದ್ರೂ ಹೇಳ್ಬೋದು, ಅಥವಾ ಕೋನ ಬಿ ಸಿ ಎ ಅಂತನಾದ್ರೂ ಹೇಳ್ಬೋದು. ಆದ್ರೆ ಇದನ್ನ ಬರೀಬೇಕಾದ್ರೂ ಅಷ್ಟೇ, ನಾವು ಆ ಕೋನದ ಮಾರ್ಕ್ ಅನ್ನ ಹಾಕಿ ಬರೀತೀವಿ. ಆದ್ರೆ ಮಕ್ಕಳು ಇದನ್ನ ಇಂಗ್ಲಿಷ್ ಕ್ಯಾಪಿಟಲ್ ಲೆಟರ್ ಎಲ್ ಆಕಾರ ಅನ್ನೋ ತರ ಅನ್ಕೊಂಡು ಬರೀತಾರೆ. ಆಗ್ ಬರೋದ್ರು ಸರಿನೇ, ಅಥವಾ ಶೃಂಗ ಬಿಂದುವಿನಲ್ಲಿ ನಾವೀಗೇನು ಹೆಸರನ್ನ ಕೊಟ್ಕೊಂಡಿರ್ತೀವಿ ಕೋನ ಉಂಟಾಗಿರುವಂತದನ್ನ, ಆ ಅಕ್ಷರವನ್ನ ಮಧ್ಯ ಬರೆದು ಅದ್ರ ಮೇಲೆ ಟೋಪಿ ಆಕಾರವನ್ನ ಬರೆದು ನಾವು ಕೋನವನ್ನ ಸೂಚಿಸ್ಬಹುದು. ಇದನ್ನು ಅಷ್ಟೇ, ಕೋನ ಎ ಸಿ ಬಿ ಅಂತಾನೆ ನಾವು ಓದ್ಬೇಕಾಗತ್ತೆ. ಈಗಾಗ್ಲೇ ನಾವು ತಿಳ್ಕೊಂಡಿದೀವಿ ಕೋನ ಅಂತ ಅಂದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ಆಂಗಲ್ ಅಂತ ಕರಿತೀವಿ. ಆಂಗಲ್ ಅಂತ ಅಂದ್ರೆ ಇದು ಗ್ರೀಕ್ ಭಾಷೆಯ ಆಂಗಿಲೋಸ್ ಅನ್ನೋ ಪದದಿಂದ ಬಂದಿದೆ. ಆಂಗಿಲೋಸ್ ಪದ ಅಂತ ಅಂದ್ರೆ ವಕ್ರವಾಗಿರತಕ್ಕಂಥದ್ದು, ನೇರವಾಗಿಲ್ದಲೆ ಇರ್ತಕ್ಕಂಥದ್ದು ಅಂತ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ನಾವು ಈ ದಿನನಿತ್ಯ ಜೀವನದಲ್ಲಿ ಈ ಕೋನಗಳನ್ನ ಅನೇಕ ಕಡೆ ನೋಡ್ತೀವಿ. ಅದಕ್ಕೆ ಕೆಲವು ಉದಾಹರಣೆಗಳನ್ನ ನೋಡೋದಾದ್ರೆ ನೋಡಿ, ಇಲ್ಲಿ ಒಂದು ಬಿಲಿಯಾರ್ಡ್ಸ್ ಬೋರ್ಡ್ ಇದೆ. ಸೊ ನಮ್ಗೆ ಇದು ಲಘು ಕೋನವನ್ನ ತೋರಿಸ್ತಿದೆ, ಅಂದ್ರೆ 0 ಡಿಗ್ರಿಗಿಂತ ಹೆಚ್ಚು ಮತ್ತೆ 90 ಡಿಗ್ರಿಗಿಂತ ಕಡಿಮೆಯಲ್ಲಿ ಒಂದು ಕೋನ ಉಂಟಾಗಿದೆ. ಹಾಗಾಗಿ ಇದನ್ನ ಲಘು ಕೋನ ಅಂತ ಕರಿತೀವಿ. ಹಾಗೆ ಇಲ್ಲಿ ನೋಡಿ, ಒಂದು ಕಿಟಕಿ ಚಿತ್ರ ಇದೆ. ಆ ಕಿಟಕಿಯ 4 ಮೂಲೆಯಲ್ಲೂ ನಾವು ಲಂಬ ಕೋನವನ್ನ ನೋಡ್ಬೋದು. ಲಂಬ ಕೋನ ಅಂತ ಅಂದ್ರೆ ಕೋನ 90 ಡಿಗ್ರಿಯಲ್ಲೇ ಉಂಟಾಗಿರುತ್ತೆ. ಮಕ್ಕಳಿಗೆ ನಾವು ಇದನ್ನ ಸುಲಭವಾಗಿ ಉದಾಹರಣೆ ಕೊಡ್ಬೋದು. ಇಲ್ಲೊಂದು ಗಾಳಿ ಚಕ್ರ ಬಂದಿದೆ. ಆ ಗಾಳಿ ಚಕ್ರದಲ್ಲಿ ಇರ್ತಕ್ಕಂತಹ ರೆಕ್ಕೆಗಳ ಮಧ್ಯೆ ನಾವು ವಿಶಾಲ ಕೋನವನ್ನ ಗುರುತಿಸಬಹುದು. ಯಾಕೆ ಅಂದ್ರೆ ಇಲ್ಲಿ ಕೋನ 90 ಡಿಗ್ರಿಗಿಂತ ಹೆಚ್ಚು ಮತ್ತು 180 ಡಿಗ್ರಿಗಿಂತ ಕಡಿಮೆ ಸ್ಥಾನದಲ್ಲಿ ಉಂಟಾಗಿದೆ. ಹಾಗೆ ಇಲ್ಲಿ ನೋಡಿ, ನದಿಗೆ ಒಂದು ಬ್ರಿಡ್ಜ್ ಅನ್ನ ಕಟ್ಟಿದರೆ ನೋಡೋದಿಕ್ಕೆ ಅದು ಸರಳ ರೇಖೆ ಅಂತ ಕಾಣಿಸ್ತಿದೆ. ಇಲ್ಲಿ ಕೋನ 180 ಡಿಗ್ರಿಯಲ್ಲೇ ಉಂಟಾಗಿರುತ್ತೆ. ಹಾಗಾಗಿ ಇದನ್ನ ನಾವು ಸರಳ ಕೋನ ಅನ್ನೋದಕ್ಕೆ ಉದಾಹರಣೆ ಕೊಡಬಹುದು. ಇಲ್ಲಿ ನೋಡಿ, ಒಂದು ಮೆಟ್ಟಿಲಿನ ಚಿತ್ರವನ್ನ ಕೊಟ್ಟಿದ್ದಾರೆ. ಆ ಮೆಟ್ಟಿಲಿನ ಕೆಳಭಾಗದಲ್ಲಿ ನಮ್ಗೆ ಸರಳಾಧಿಕ ಕೋನ ಉಂಟಾಗಿರೋದು ಉದಾಹರಣೆ ಆಗುತ್ತೆ. ಯಾಕೆ ಅಂದ್ರೆ ಇದು 180 ಡಿಗ್ರಿಗಿಂತ ಹೆಚ್ಚು ಮತ್ತು 360 ಡಿಗ್ರಿಗಿಂತ ಕಡಿಮೆಯ ಕೋನವನ್ನ ಉಂಟು ಮಾಡಿದೆ. ಹಾಗೆ ಮುಂದಿನ ಚಿತ್ರ ಸ್ನೇಹಿತರೆ, ಒಂದು ಸಿಡಿ. ಸಿಡಿಯನ್ನ ನೋಡಿ, ಸಂಪೂರ್ಣ ವೃತ್ತಾಕಾರದಲ್ಲಿದೆ. ಈಗಾಗ್ಲೇ ನಾವು ತಿಳ್ಕೊಂಡಿದೀವಿ ಸಂಪೂರ್ಣ ವೃತ್ತ ಇರೋದ್ರಿಂದ ಇದನ್ನ ನಾವು ಪೂರ್ಣ ಕೋನ ಅಂತ ಹೇಳ್ತೀವಿ. ಇಲ್ಲಿ 360 ಡಿಗ್ರಿಯಲ್ಲಿ ಕೋನ ಉಂಟಾಗಿರುತ್ತೆ. ಹಾ ಫ್ರೆಂಡ್ಸ್, ಇಲ್ಲೊಂದು ಚಿತ್ರ ಬಂದಿದೆ ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಮಕ್ಕಳೆಲ್ಲ ಪಾರ್ಕ್ ಅಲ್ಲಿ ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀರಾ? ನೋಡಿ, ಪಾರ್ಕ್ ಅಲ್ಲಿ ಜೋಕಾಲೆ ಇದೆ, ಜಾರೋ ಬಂಡಿ ಇದೆ. ಆ ಜಾರೋ ಬಂಡಿ ಹತ್ತು ಇಳಿದು ಮಾಡೋದಿಕ್ಕೆ ಒಂದು ಏಣಿ ಚಿತ್ರವನ್ನು ಕೊಟ್ಟಿದ್ದಾರೆ. ಮಕ್ಕಳು ಆಟ ಆಡೋದಿಕ್ಕೆ ಅಲ್ಲೊಂದೇನೋ ಮಣ್ಣಿಂದು ಬಾಕ್ಸ್ ತರ ಬೇರೆ ಏನೋ ಮಾಡಿದ್ದಾರೆ, ಗಮನಿಸ್ತಾ ಇದ್ದೀರಾ? ಸೊ ಫ್ರೆಂಡ್ಸ್, ಚಿತ್ರವನ್ನ ಎಲ್ರು ಸರಿಯಾಗಿ ಗಮನಿಸಿ ಇದ್ರ ಬಗ್ಗೆ ಒಂದು ಸಮೀಕ್ಷಾ ಪ್ರಶ್ನೆ ಇದೆ. ಏನಪ್ಪಾ ಅಂದ್ರೆ ನೋಡಿ, ಅಲ್ಲಿ 3 ಬಣ್ಣಗಳಿರ್ತಕ್ಕಂಥ ಬಾಣಗಳನ್ನ ಕೊಟ್ಟಿದ್ದಾರೆ. ಒಂದು ಹಸಿರು ಬಣ್ಣ, ನೇರಳೆ ಬಣ್ಣ ಮತ್ತು ಕೇಸರಿ ಬಣ್ಣ. ಆ 3 ಬಣ್ಣಗಳಿರ್ತಕ್ಕಂಥ ಬಾಣಗಳನ್ನ ಎಲ್ಲೆಲ್ಲಿ ತೋರಿಸಿದರೆ ಅಲ್ಲೆಲ್ಲ ವಿವಿಧ ರೀತಿಯ ಕೋನಗಳು ಉಂಟಾಗಿದೆ, ಗಮನಿಸ್ತಾ ಇದ್ದೀರಾ? ಹಸಿರು ಬಣ್ಣ, ನೇರಳೆ ಬಣ್ಣ ಮತ್ತು ಕೇಸರಿ ಬಣ್ಣ ಹೊಂದಿರತಕ್ಕಂಥ ಬಾಣಗಳಲ್ಲಿ ವಿವಿಧ ರೀತಿಯ ಕೋನಗಳು ಉಂಟಾಗಿದೆ. ಅದರ ಬಗ್ಗೆ ಒಂದು ಸಮೀಕ್ಷಾ ಪ್ರಶ್ನೆ ಬರ್ತಾ ಇದೆ. ನೋಡಿ, ಇಲ್ಲಿ ಒಂದು ಸಮೀಕ್ಷಾ ಪ್ರಶ್ನೆ ಇದೆ. ಕೊಟ್ಟಿರುವ ಚಿತ್ರದಲ್ಲಿ ವಿವಿಧ ಬಣ್ಣದ ಬಾಣಗಳಲ್ಲಿ ಸರಿಯಾದ ಹೋಲಿಕೆ ಇದಾಗಿದೆ. ಉತ್ತರಗಳನ್ನ ನೋಡೋಣ. ಕೇಸರಿ ವಿಶಾಲ ಕೋನ, ಹಸಿರು ಲಂಬ ಕೋನ, ನೇರಳೆ ಲಘು ಕೋನ, ಮತ್ತೆ ಕೇಸರಿ ಲಂಬ ಕೋನ. ಹಾಗಾದ್ರೆ ಸ್ನೇಹಿತರೆ, ಇದಕ್ಕೆ ಉತ್ತರವನ್ನ ಕೊಡೋದಿಕ್ಕೆ ಪ್ರಾರಂಭ ಮಾಡಿದಾರಾಗ್ಲೇ ನಮ್ ಸ್ನೇಹಿತರು, ಆಲ್ಮೋಸ್ಟ್ ಎಲ್ಲರೂ ಹಸಿರು ಲಂಬ ಕೋನ ಅನ್ನೋದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಈಗ ಪಿಕ್ಚರ್ ಅಲ್ಲೂ ಕೂಡ ನೋಡ್ಬೋದು. ಆ ಏಣಿ ಹತ್ರ ಇರುವಂತಹ ಆರೋ ಮಾರ್ಕೆ ಅಂದ್ರೆ ಅವ್ರು ಕೊಟ್ಟಿರುವಂತಹ ಆಪ್ಷನ್ ಕರೆಕ್ಟ್ ಆಗಿದೆ.
ಹಸಿರು ಲಂಬ ಕೋನವನ್ನೇ ಸೂಚಿಸುತ್ತದೆ. ಸೊ ಪಿಕ್ಚರ್ ಅಲ್ಲಿ ಕೂಡ ನಾವು ನೋಡಬಹುದಾಗಿದೆ. ಪಿಂಕಿ, ಸೊ ನಿನ್ ಸಿಮ್ಯುಲೇಷನ್ ಬಗ್ಗೆ ಏನೋ ಹೇಳ್ತಾ ಇದ್ದೆ ಅಲ್ವಾ? ಯಾ, ನಾನು ಅದನ್ನ ಹೇಳ ಅನ್ಕೊಂಡಿದ್ದೆ. ಈ ಕೋನಗಳ ಪರಿಕಲ್ಪನೆಯನ್ನ ಮತ್ತೆ ಕೋನಗಳ ವಿಧಗಳನ್ನ ಒಂದು ಅದ್ಭುತವಾದ ಸಿಮ್ಯುಲೇಷನ್ ಮೂಲಕ ತಿಳ್ಕೋಬಹುದು ರಿಯಾ. ಹಾ, ಇಲ್ಲಿ ನೋಡು, ಇಲ್ಲಿ ಈ ಸಿಮ್ಯುಲೇಷನ್ ಅಲ್ಲಿ ಮೊದಲಿಗೆ ನಾವು ಇಲ್ಲಿ ಟೂಲ್ ಬಾರ್ ನೋಡೋಣ. ಇಲ್ಲಿ ಒನ್ ಅಂತ ಇದೆಯಲ್ಲ, ಈ ಜಾಗದಲ್ಲಿ ನಾವು ಕರ್ಸರ್ ಮೂವ್ ಮಾಡಿದ್ರೆ ಇಲ್ಲಿ ನಮ್ಗೆ ಪೂರಕ ಕೋನಗಳು ಮತ್ತೆ ಕೋನಗಳ ವಿಧಗಳು, ಪರಿಪೂರಕ ಕೋನಗಳು ಮತ್ತೆ ಈ ಬೇರೆ ಬೇರೆ ವಿಧದ ಕೋನಗಳನ್ನ ನಾವು ತಿಳ್ಕೋಬಹುದು. ಅದೇ ರೀತಿ ನಾವು ಕೋನಮಾಪಕ್ಕೆ ಬಂದ್ರೆ ಕೋನಮಾಪಕದ ಚಿತ್ರ ಏನ್ ಕಾಣಿಸ್ತಿದೆ, ಇದರಿಂದ ಇದರ ಸಹಾಯದಿಂದ ನಾವು ಕೋನವನ್ನ ಅಳೆಯಬಹುದು. ಅದೇ ಈ ಬಲಭಾಗಕ್ಕೆ ಬಂದ್ರೆ ಈ ಬಲಭಾಗದಲ್ಲಿ ನಾವು ಕೋನ ಎಷ್ಟು ಅಳತೆ ಇದೆ, ಕೋನದ ಅಳತೆಯನ್ನ ತಿಳ್ಕೋಬಹುದು. ಅದೇ ರೀತಿ ಆ ಕೋನ ವಿಧ ಯಾವುದು ಅಂತಾನು ತಿಳ್ಕೋಬಹುದು. ಈಗ ಮೊದಲನೇದಾಗಿ ನಾವು ಕೋನದ ವಿಧಗಳನ್ನ ತಿಳ್ಕೊಳ್ಳೋಣ ರಿಯಾ. ಮೊದಲನೇದಾಗಿ ನಾವು ಈ ಬಾಹುಗಳನ್ನ ನಾವು ಮೂವ್ ಮಾಡ್ತಾ ಹೋದಂಗೆ ಕೋನದ ಅಳತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸದ್ಯಕ್ಕೆ ಈಗ 1 ಡಿಗ್ರಿ ಕೋನ ಅಳತೆ ಇದೆ. ಈಗ ಈ 1 ಡಿಗ್ರಿಯನ್ನ ಇನ್ನು ಹೆಚ್ಚು ಮಾಡ್ತಾ ಹೋಗೋಣ. 18 ಆಯ್ತು, 21 ಆಯ್ತು, 26 ಆಯ್ತು, ಈಗ 39 ಡಿಗ್ರಿಗೆ ಬಂದ್ ನಿಂತಿದೆ. ಈಗ ನಾವು ಈ ಕೋನದ ವಿಧ ಯಾವುದು ಅಂತ ತಿಳ್ಕೋಬೇಕು ಅಂದ್ರೆ ಕ್ವಶ್ಚನ್ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡ್ಬೇಕು. ಆಗ ನಮ್ಗೆ ಗೊತ್ತಾಗುತ್ತೆ ಇದು ಅಕ್ಯೂಟ್ ಆಂಗಲ್ ಅಂತ, ಕನ್ನಡದಲ್ಲಿ ಲಘು ಕೋನ ಅಂತ ಕರಿತೀವಿ. ಮೇಲ್ಗಡೆ ಅದರ ಅಳತೆ ಕೂಡ ತೋರಿಸ್ತಾ ಇದೆ, 39 ಡಿಗ್ರಿ ಇದೆ ಕೋನ ಅಂತ. ನಂತರ ಇದನ್ನ ಹೀಗೆ ಜಾಸ್ತಿ ಮಾಡ್ಕೊಳ್ತಾ ಹೋದ್ರೆ ನಿಖರವಾಗಿ ಶಾರ್ಪ್ ಆಗಿ ನಾವು 90 ಡಿಗ್ರಿ ಅಂದ್ರೆ 90 ಡಿಗ್ರಿಗೆ ಬರ್ಬೇಕು. ಈಗ 90 ಡಿಗ್ರಿಗೆ ಬಂದಾಗ ಇದು ಲಂಬ ಕೋನ ಆಗಿರುತ್ತೆ, ನಾವು ಬಲಭಾಗದಲ್ಲಿ ನೋಡ್ಬೋದು, ರೈಟ್ ಆಂಗಲ್ ಅಂತ. ಆದ್ರೆ ಇನ್ನೊಂದು ಅಂಶ ಏನ್ ಗೊತ್ತಾರಿಯಾ, 89 ಡಿಗ್ರಿ ಬಂದಾಗ ಅದ್ ಯಾವ ಕೋನ ಆಗಿರುತ್ತೆ ರಿಯಾ? 89 ಡಿಗ್ರಿ ಇದ್ರೆ ಅದು 90ಕ್ಕಿಂತ ಕಡಿಮೆ ಇರೋದ್ರಿಂದ ಲಘು ಕೋನನೇ ಆಗಿರುತ್ತೆ ಅಲ್ವಾ? ಖಂಡಿತ ರಯ್ಯಾ, 89 ಡಿಗ್ರಿ, 80.5 ಅಲ್ಲಿವರೆಗೂ ಲಘು ಕೋನನೇ. 90ಕ್ಕೆ ಬಂದ ತಕ್ಷಣ ಶಾರ್ಪ್ ಆಗಿ ಅದು ರೈಟ್ ಆಂಗಲ್ ಆಗುತ್ತೆ. ನೆಕ್ಸ್ಟ್ ಮುಂದಕ್ಕೆ ಇನ್ನ ಹೆಚ್ಚು ಮಾಡ್ತಾ ಹೋದ್ರೆ ಕೋನವನ್ನ 118 ಆಗ್ತಿದೆ, 140 ಆಯ್ತು, ಅಂದ್ರೆ ಇದು 90 ಡಿಗ್ರಿಗಿಂತ ಹೆಚ್ಚಾಗಿದೆ, 180 ಡಿಗ್ರಿಗಿಂತ ಕಡಿಮೆ ಇದೆ. ಇದು ಏನಪ್ಪ ಅಂದ್ರೆ ವಿಧ ಅಕ್ಯೂಸ್ ಆಂಗಲ್ ಅಂತೀವಿ, ಕನ್ನಡದಲ್ಲಿ ವಿಶಾಲ ಕೋನ ಅಂತ ಕರಿತೀವಿ. ಹಾಗೆ ಇನ್ನೂ ಕೋನವನ್ನ ಹೆಚ್ಚು ಮಾಡ್ತಾ ಬಂದ್ರೆ ಇದು 140 ಜಾಸ್ತಿ ಮಾಡೋಣ, ಎಲ್ಲಿಗೆ ಬಂದ್ ನಿಲ್ಲತ್ತೆ? 180ಕ್ಕೆ ಬಂದ್ ಶಾರ್ಪ್ ಆಗಿ ನಿಂತಿದೆ. ಹಾಗಾಗಿ ಇದು ಒಂದು ಸರಳ ರೇಖೆ ತರ ಕಾಣ್ತಾ ಇದೆ, ಅದಕ್ಕೆ ಇದನ್ನ ಸರಳ ಕೋನ ಅಂತ ಕರಿತೀವಿ. ಶಾರ್ಪ್ ಆಗಿ 180 ಡಿಗ್ರಿ ಇರ್ಬೇಕು, ಹೆಚ್ಚು ಇರಬಾರ್ದು, ಕಡಿಮೆನೂ ಇರಬಾರ್ದು. ಇದನ್ನ ಇಂಗ್ಲಿಷ್ ಅಲ್ಲಿ ಸ್ಟ್ರೈಟ್ ಆಂಗಲ್ ಅಂತ ಕರಿತೀವಿ. ಹಾಗೆ ಇನ್ನೂ ಹೆಚ್ಚು ಮಾಡ್ತಾ ಹೋಗೋಣ ಅಳತೆಯನ್ನ. 200 ಡಿಗ್ರಿ ಅಂದ್ರೆ 180 ಡಿಗ್ರಿಗಿಂತ ಹೆಚ್ಚು, 360 ಡಿಗ್ರಿಗಿಂತ ಕಡಿಮೆ. ಈ ಕೋನವನ್ನ ನಾವು ಸರಳಾಧಿಕ ಕೋನ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ರಿಫ್ಲೆಕ್ಸ್ ಆಂಗಲ್, ಸರಳ ಕೋನಕ್ಕಿಂತ ಹೆಚ್ಚಾಗಿದೆ, ಅದಕ್ಕೆ ಸರಳ ಅಧಿಕ ಕೋನ. ನೆಕ್ಸ್ಟ್ ಇನ್ನೂ ಜಾಸ್ತಿ ಮಾಡ್ತಾ ಹೋದ್ರೆ ಕಂಪ್ಲೀಟ್ ಆಗಿ ಒಂದು ವೃತ್ತ ಸುತ್ತಿತು, ಅಂದ್ರೆ ಒಂದು ವೃತ್ತವನ್ನ ಸುತ್ತದಾಗ ಬಾಹು 360 ಡಿಗ್ರಿಯನ್ನ ಅದು ಪೂರ್ಣಗೊಳಿಸುತ್ತೆ. ಹಾಗಾಗಿ ಇದನ್ನ ಪೂರ್ಣ ಕೋನ ಅಂತೀವಿ, ಫುಲ್ ಆಂಗಲ್ ಅಥವಾ ಕಂಪ್ಲೀಟ್ ಆಂಗಲ್ ಅಂತ ಕರಿತೀವಿ. ಈಗ ರಿಯಾ, ನಾವು ಪಾರ್ಶ್ವಕೋನಗಳ ಬಗ್ಗೆ ತಿಳ್ಕೊಳಕ್ ಹೋಗೋಣ. ಈ 1 ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡೋಣ. ಅಲ್ಲಿ ನಮ್ಗೆ ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ಅಲ್ಲಿಗೆ ಬರೋಣ. ಕಾಂಪ್ಲಿಮೆಂಟ್ರಿ ಅಂದ್ರೆ ಕನ್ನಡದಲ್ಲಿ ಪೂರಕ ಕೋನಗಳೂ ಹೌದು. ಇನ್ನೊಂದು ಇಲ್ಲಿ ವಿಶೇಷವಾಗಿ ನಾವು ಇಲ್ಲಿ 2 ಕೋನಗಳು ಉಂಟಾಗಿದಾವೆ. ಇಲ್ಲಿ ನಾವು ಇನ್ನೊಂದು ವಿಶೇಷತೆಯನ್ನ ಏನ್ ತಿಳ್ಕೋಬಹುದಂದ್ರೆ 60 ಡಿಗ್ರಿಗೆ 30 ಡಿಗ್ರಿ ಸೇರಿಸಿದ್ರೆ ಒಂದು ಲಂಬ ಕೋನ ಆಗುತ್ತೆ. ಈ ತರ ಕೋನಗಳನ್ನ ನಾವು ಪೂರಕ ಕೋನಗಳು ಅಂತೀವಿ. ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತೀವಿ. ಇದರಲ್ಲಿ ಇನ್ನೊಂದು ವಿಷಯ ಏನಪ್ಪ ರಿಯಾ ಅಂದ್ರೆ, ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಯಾವಾಗ್ಲೂ ಅಕ್ಕಪಕ್ಕದಲ್ಲೇ ಇರ್ಬೇಕು ಅಂತೇನಿಲ್ಲ. ಒಂದೇ ಸಮತಲದಲ್ಲಿ ಈ ಕೋನಗಳು ಸಪರೇಟ್ ಆಗಾದ್ರೂ ಇರ್ಬೋದು, ಒಂದ್ ಕಡೆ 60 ಡಿಗ್ರಿ, ಇನ್ನೊಂದ್ ಕಡೆ 30 ಡಿಗ್ರಿ, ಹೀಗಿದ್ರು ಕೂಡ ಇವು ಪೂರಕ ಕೋನಗಳೇ. ಒಟ್ಟಾರೆ ಅವುಗಳ ಅಳತೆ ಕೂಡಿದಾಗ, ಆ 2 ಕೋನಗಳ ಅಳತೆ ಕೂಡಿದಾಗ ಪೂರಕ ಕೋನ ಬರ್ಬೇಕು, 90 ಡಿಗ್ರಿ ಬರ್ಬೇಕು. ಇನ್ನೊಂದೇನಪ್ಪ ವಿಷಯ ಅಂದ್ರೆ, ಇಲ್ಲಿ 2 ಕಿರಣಗಳನ್ನ ತೆಗೆದುಕೊಂಡಿದ್ದೇವೆ. ಇಲ್ಲಿ ಆ 2 ಕೋನಗಳಿಗೆ ಒಂದು ಉಭಯ ಸಾಮಾನ್ಯ ಬಾಹು ಇದೆ, ಆ ಬಾಹು 2 ಕೋನಕ್ಕೂ ಸಂಬಂಧಿಸಿದೆ. ಹಾಗೆ ಒಂದು ಉಭಯ ಸಾಮಾನ್ಯ ಶೃಂಗ ಬಿಂದು ಇದೆ.
ಈಗಿದ್ದಾಗ ಇಂಥ ಕೋನಗಳನ್ನ ನಾವು ಪಾರ್ಶ್ವಕೋನಗಳು ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಅಡ್ಜಸೆಂಟ್ ಆಂಗಲ್ಸ್ ಅಂತ ಕರಿತೀವಿ. ಇದು ಮುಂದೆ ಹೈಯರ್ ಕ್ಲಾಸ್ ಹೋದಾಗ ಇದರ ಜ್ಞಾನ ಇರಲೇಬೇಕು. ಇಲ್ಲಿ ಈ ಎರಡು ಕೋನಗಳು ಮೊತ್ತ 90 ಡಿಗ್ರಿ ಆಗಿರ್ಲೇಬೇಕು ಅಂತ ಏನಿಲ್ಲ, ಎಷ್ಟ್ ಬೇಕಾದ್ರೂ ಇರಬಹುದು, ಆದ್ರೆ ಇವೆರಡು ಪಕ್ಕ ಪಕ್ಕದಲ್ಲೇ ಇರಬೇಕು. ಒಂದು ಉಭಯ ಸಾಮಾನ್ಯ ಬಾಹು ಉಭಯ ಸಾಮಾನ್ಯ ಬಿಂದು ಹೊಂದಿದ್ರೆ ಇವನ್ನ ಪಾರ್ಶ್ವಕೋನ ಅಂತ ಕರಿತೀವಿ. ಇನ್ನು ಮುಂದುವರೆದಂತೆ ರಿಯಾ, ನಾವೀಗ ಪರಿಪೂರಕ ಕೋನಗಳನ್ನು ತಿಳ್ಕೊಳ್ಳೋಣ, ಸಪ್ಲಿಮೆಂಟರಿ ಆಂಗಲ್ಸ್. ಇಲ್ಲಿ ಕೂಡ ಎರಡು ಕೋನಗಳಿವೆ. ಇವುಗಳ ಮೊತ್ತ ಒಂದು 119 ಡಿಗ್ರಿ ಇದೆ, ಇನ್ನೊಂದು 61 ಡಿಗ್ರಿ ಇದೆ. ಇವುಗಳ ಮೊತ್ತ ಅಳತೆಯನ್ನ ಕೂಡಿದಾಗ 180 ಸಿಗುತ್ತೆ. ಇವನ್ನ ನಾವು ಪರಿಪೂರಕ ಕೋನಗಳು ಅಂತ ಕರಿತೀವಿ. ಇವು ಪಾರ್ಶ್ವಕಾನ ಕೋನಗಳಾದ್ರೂ ಆಗಿರ್ಬಹುದು ಅಥವಾ ಸಪ್ರೇಟ್ ಆಗಾದ್ರೂ ಇರಬಹುದು. ಒಟ್ಟಾರೆ ಅವುಗಳ ಅಳತೆಗಳ ಮೊತ್ತ 180 ಬಂದ್ರೆ ಸಾಕು, ಅವನ್ನ ಸಪ್ಲಿಮೆಂಟರಿ ಅಥವಾ ಪರಿಪೂರಕ ಕೋನಗಳು ಅಂತ ಕರಿತೀವಿ. ಇಲ್ಲಿ ನಾವು ಕಾಣ್ತಿರೋ ಚಿತ್ರದಲ್ಲಿ ಇವು ಪಾರ್ಶ್ವಕೋನಗಳೂ ಹೌದು, ಪರಿಪೂರಕ ಕೋನಗಳೂ ಹೌದು. ರಿಯಾ, ಈಗ ನಾವು ಒಂದು ಬಿಂದುವಿನಲ್ಲಿ ಉಂಟಾಗಿರ್ತಕ್ಕಂತ ಕೋನಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಒಂದು ಬಿಂದುವಿನಲ್ಲಿ ಅನೇಕ ಕೋನಗಳು ಉಂಟಾಗಿವೆ. ಇಲ್ಲಿ ಕೋನಗಳ ಡಿಗ್ರಿ ಇರುತ್ತೆ. ಇಲ್ಲಿ ಒಂದು ಕೋನ 131 ಡಿಗ್ರಿ ಇದೆ, ಇನ್ನೊಂದು ಕೋನ 75 ಡಿಗ್ರಿ, ಇನ್ನೊಂದು ಕೋನ 10 ಡಿಗ್ರಿ, ಇನ್ನೊಂದು ಕೋನ 8 ಡಿಗ್ರಿ, ಫೈನಲಿ 136 ಡಿಗ್ರಿ ಇದೆ. ಒಟ್ಟಾರೆ ಇವುಗಳ ಮೊತ್ತ 360 ಸಮ ಇರುತ್ತೆ. ಆದ್ರೆ ಇವ್ಯಾವೂ ಪಾರ್ಶ್ವಕೋನಗಳಲ್ಲ. ಪಾರ್ಶ್ವಕೋನಗಳು ಬಂದಾಗ ಕೇವಲ ಎರಡು ಕೋನ ಇರುತ್ತೆ, ಮತ್ತೆ ಉಭಯ ಸಾಮಾನ್ಯ ಬಾಹುವನ್ನ ಹೊಂದಿರ್ತವೆ, ಉಭಯ ಸಾಮಾನ್ಯ ಶೃಂಗ ಬಿಂದುವನ್ನ ಆ ಎರಡು ಜೋಡಿ ಕೋನಗಳು ಹೊಂದಿರ್ತವೆ. ಇವುಗಳು ಮಾತ್ರ ಪಾರ್ಶ್ವಕೋನಗಳಲ್ಲವೇ ಅಲ್ಲ. ನೆಕ್ಸ್ಟ್, ಮುಂದುವರೆದಂತೆ ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳನ್ನ ಗಮನಿಸೋಣ. ಇಲ್ಲಿ ಎರಡು ರೇಖೆಗಳು ಒಂದ್ರ ಮೇಲೊಂದು ಛೇದಿಸಿವೆ. ಇಲ್ಲಿ 4 ಕೋನ ಉಂಟಾಗಿವೆ, ಮತ್ತೆ ಶೃಂಗ ಬಿಂದುವಿನಲ್ಲಿ ಅಭಿಮುಖವಾಗಿರ್ತಕ್ಕಂಥ ಕೋನಗಳಿವೆ. ಒಂದು 117 ಡಿಗ್ರಿ, ಇನ್ನೊಂದು 117 ಡಿಗ್ರಿ. ಇವು ಶೃಂಗಾಭಿಮುಖ ಕೋನಗಳು. ಇವು ಪರಸ್ಪರ ಅಭಿಮುಖವಾಗಿರ್ತವೆ, ಆಪೋಸಿಟ್ ಆಗಿರ್ತವೆ, ಹಾಗೆ ಸಮವಾಗೂ ಇರ್ತವೆ. ಇನ್ನೊಂದ್ ಜೊತೆ ನೋಡ್ಬೋದು, ಒಂದು 63 ಡಿಗ್ರಿ ಇದೆ, ಇದಕ್ಕೆ ಅಭಿಮುಖವಾಗಿರೋ ಕೋನ 63 ಡಿಗ್ರಿ ಇದೆ. ಇವು ಕೂಡ ಸಮ, ಶೃಂಗಾಭಿಮುಖ ಕೋನಗಳೇ ಆಗಿವೆ. ನಂತರ ನಾವು ಕೋನ ಮಾಪಕದ ಸಹಾಯದಿಂದ ಈ ಕೋನಗಳನ್ನ ಅಳತೆ ಮಾಡಬಹುದು. ಎಸ್, ಕೋನ ಮಾಪಕವನ್ನ ಈಗ ಬಳಸಿ ನಾವು ಉದಾಹರಣೆಗೆ ನಮಗೆ ಯಾವ ಕೋನ ಬೇಕು ಆ ಕೋನದ ಮೇಲೆ ನಾವು ಹಾರಿಜಾಂಟಲ್ ಆಗಿ ಫಿಕ್ಸ್ ಮಾಡಬೇಕು ಲೈನ್ ಅನ್ನ. ಎಸ್, ಈಗ ಈ ಕೋನದ ಅಳತೆ ಎಷ್ಟು ತೋರಿಸ್ತಾ ಇದೆ, 217 ಡಿಗ್ರಿ. ಅಂದ್ರೆ ಇದು ಒಂದು ಸರಳಾಧಿಕ ಕೋನ. ಈ ಯೆಲ್ಲೋ ಕಲರ್ ಲೈನ್ ಇದೆ, ಇಲ್ಲಿ ಇರ್ತಕ್ಕಂಥ ಕೋನ ಸರಳಾಧಿಕ ಕೋನ. ಹಾಗೆ ಇದು ಕೂಡ ಸರಳಾಧಿಕ ಕೋನವೇ ಆಗಿದೆ, 287 ಡಿಗ್ರಿ. ಹೀಗೆ ನಾವು ವಿವಿಧ ಕೋನಗಳನ್ನ ನಾವು ಅಳತೆ ಮಾಡಿ ನೋಡ್ತಾ ಹೋಗ್ಬೋದು. ಇಲ್ಲಿ ಕೋನ 180 ಡಿಗ್ರಿ ಉಂಟಾಗಿದೆ. ಅಂದ್ರೆ 0 ನಾವು 180 ಕೌಂಟ್ ಮಾಡ್ತಾ ಹೋದ್ರೆ ಇಲ್ಲಿ 180 ಡಿಗ್ರಿ ಅಳತೆ ನಮ್ಗೆ ಸಿಗುತ್ತೆ. ರಿಯಾ, ಈಗ ನಿಮ್ಗೆ ಚೆನ್ನಾಗಿ ಅರ್ಥ ಆಯ್ತು ಅನ್ಕೊಂತೀನಿ ಸಿಮ್ಯುಲೇಷನ್. ರಿಯಾ, ಪಿಂಕಿ, ಇದ್ರ ಬಗ್ಗೆ ನಾನೊಂದಷ್ಟು ಮಾಹಿತಿಗಳನ್ನ ಕೊಡ್ತೀನಿ ಈಗ. ಸೊ ಸಿಮ್ಯುಲೇಷನ್ ಬಗ್ಗೆ ತುಂಬಾನೇ ಅದ್ಭುತವಾಗಿ ಹೇಳಿದೆ ನೀನು. ಸೊ ಅದ್ರದ್ ರಿಲೇಟೆಡ್ ನಾನೊಂದ್ ಸಮರೈಸ್ ತರ ಮಾಡ್ತಾ ಇದ್ದೀನಿ ಈಗ. ಸೊ ಅದ್ರದ್ದು ಆಕರ್ಷಕ ಸಂಗತಿಗಳನ್ನ ನೋಡೋಣ ಈಗ. ಮೊದಲನೇದಾಗಿ ನೀ ಹೇಳ್ದಂಗೆ ಎರಡು ಕೋನಗಳ ಮೊತ್ತವು 180 ಡಿಗ್ರಿ ಆಗಿದ್ದರೆ ಆ ಕೋನಗಳು ಪರಿಪೂರಕ ಕೋನಗಳಾಗಿರುತ್ತವೆ. ಹಾಗೆಯೇ ಒಂದು ಪರಿಪೂರಕ ಕೋನವು ಸರಳ ರೇಖೆಯಾಗಿರುತ್ತದೆ. ಮುಂದೆ ಪರಿಪೂರಕ ಕೋನದ ಲಂಬಾರ್ಧಕವು 90 ಡಿಗ್ರಿ ಆಗಿರುತ್ತೆ. ಪೂರಕ ಕೋನಕ್ಕಿಂತ ಭಿನ್ನವಾಗಿ ಪರಿಪೂರಕ ಕೋನವನ್ನು ರೂಪಿಸಲು ಎರಡು ಲಂಬ ಕೋನಗಳು ಬೇಕಾಗಿರುತ್ತದೆ. ಹಾಗೆಯೇ ಪರಿಪೂರಕ ಕೋನವು 180 ಡಿಗ್ರಿಗಳಿಗಿಂತ ಹೆಚ್ಚು ಅಥವಾ ಕಡಿಮೆ ಇರಬಾರದು. ಹಾಗೆ ಸರಳ ಯುಗ್ಮಗಳು ಅಡ್ಡಲಾಗಿ ಅಥವಾ ಲಂಬವಾಗಿ ಇರಬಹುದು. ಕೊನೆಯದಾಗಿ ಸರಳ ಯುಗ್ಮಗಳು ಮುಂದುವರೆಯಬಹುದು ಅಥವಾ ಖಂಡವಾಗಿರಲೂ ಬಹುದು. ಸೊ ಇದಿಷ್ಟು ಸಂಗತಿಗಳನ್ನ ನಾವು ಕೇಳಿದ್ವಲ್ವಾ. ಹಾಗಿದ್ರೆ ಇದು ಬೇಸ್ ಒಂದೇ ಒಂದು ಕ್ವಶನ್ ಇದೆ, ಆ ಕ್ವಶನ್ ಏನು ಅಂತ ನೋಡೋಣ. ಪರಿಪೂರಕ ಕೋನಗಳ ಅಳತೆಯ ಮೊತ್ತ 90 ಡಿಗ್ರಿ. ಸೊ ಇದು ಎಲ್ಲಾನು ಸಿಮ್ಯುಲೇಷನ್ ನೋಡಿದ್ವಿ, ಆಕರ್ಷಕ ಸಂಗತಿಗಳನ್ನು ಕೂಡ ನಾವು ನೋಡಿದ್ವಿ. ಸೊ ಇದನ್ನ ನೋಡಿದ್ಮೇಲೆ ಈ ಕ್ವಶನ್ ತುಂಬಾ ಈಸಿಯಾಗೇ ಇರುತ್ತೆ.
ಸೊ ಪರಿಪೂರಕ ಕೋನಗಳ ಅಳತೆ ಮೊತ್ತ 90 ಡಿಗ್ರಿ ಆಪ್ಷನ್ ಹೌದು ಅಥವಾ ಇಲ್ಲ ಸೊ ಪೋಲ್ ಕ್ವೆಶನ್ ಆಲ್ರೆಡಿ ಲಾಂಚ್ ಆಗಿದೆ ಸೊ ಎಲ್ಲರಿಗೂ ರಿಕ್ವೆಸ್ಟ್ ಎಲ್ಲ ಸ್ನೇಹಿತರು ಆದಷ್ಟು ಬೇಗ ನಿಮ್ಮ ಆಪ್ಷನ್ ನ ಚೂಸ್ ಮಾಡಿ ಸಬ್ಮಿಟ್ ಬಟನ್ ನ ಕೊಡ್ಬೇಕಾಗಿ ಸೊ ಈಗಾಗಲೇ ನೋಡಿರ್ಬೋದು ಸೊ ಆಲ್ಮೋಸ್ಟ್ ಎಲ್ಲರೂ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ದಾರೆ ಪಿಂಕಿ ಇದಕ್ಕೆ ನೀನೇನ್ ಹೇಳ್ತೀಯ ಪರಿಪೂರಕ ಕೋನಗಳ ಮೊತ್ತ ಎಷ್ಟು 90 ಡಿಗ್ರಿ ಇದೆ ಅಲ್ವಾ ಹಾ ಪರಿಪೂರಕ ಅನ್ನೋದು ಹೆಸರೇ ಎಷ್ಟು ದೊಡ್ಡದಾಗಿದೆ ಪೂರಕಕ್ಕಿಂತ 2 ಅಕ್ಷರ ದೊಡ್ಡದಾಗಿದೆ ಪರಿಪೂರಕ ಕೋನಗಳ ಮೊತ್ತ 180 ಆದ್ರೆ 90 ಅಲ್ಲ ಹಾಗಾಗಿ ಇದರ ಉತ್ತರ ಇಲ್ಲ ಅಂತಾನೆ ರಿಯಾ ಹಾ ಕರೆಕ್ಟ್ ಆಗಿ ಹೇಳಿದೆ ಪಿಂಕಿ ಸೊ ಹಾಗಿದ್ರೆ ಇದ್ರ ಬಗ್ಗೆ ಒಂದು ಆಕ್ಟಿವಿಟಿ ನಮ್ಗೆ ಜ್ಞಾಪಕಕ್ಕೆ ಬರ್ತಿದೆ ಸೊ ಆಕ್ಟಿವಿಟಿ ಏನು ಅಂತಂದ್ರೆ ಸೊ ಇದು ಹಾ ಒಂದ್ ನಿಮಿಷ ರಿಯಾ ನಂಗೆ ಇನ್ನೊಂದ್ ನೆನ್ಪಾಯ್ತು ನೀನೇನೋ ಸರಳ ಯುಗ್ಮ ಅಂತ ಬೇರೆ ಸಂಗತಿಯಲ್ಲಿ ಹೇಳ್ಬಿಟ್ಟೆ ಈಗ ನಾನು ಅದನ್ನೊಂದು ಹೇಳೋಣ ಅನ್ಕೊಂಡೆ ಸರಳ ಯುಗ್ಮ ಅಂದ್ರೆ ಎರಡು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿದ್ರೆ ಅಲ್ಲಿ ಅದನ್ನ ಸರಳ ಯುಗ್ಮ ಅಂತೀವಿ ಅಂದ್ರೆ ಸರಳ ರೇಖೀಯ ಜೋಡಿ ಕೋನಗಳು ಅಂತ ಕರಿತೀವಿ ಅಂದ್ರೆ ಎರಡು ಪಾರ್ಶ್ವಕೋನಗಳ ಮೊತ್ತ 180 ಆಗಿದ್ರೆ ಮಾತ್ರ ಅದನ್ನ ಸರಳ ಯುಗ್ಮ ಅಂತ ಕರಿತೀವಿ ಇದೊಂದು ನನ್ಗೆ ಹೇಳ್ಬೇಕು ಅನಿಸ್ತು ರಿಯಾ ಇದೊಂದು ಅರ್ಥ ಆಯ್ತಾ ರಿಯಾ ನಿಂಗೆ ಹಾ ನಾನ್ ಮರ್ತೇ ಹೋಗಿದ್ದೆ ಥ್ಯಾಂಕ್ಸ್ ಪಿಂಕಿ ಅದನ್ನು ಹೇಳಿದಕ್ಕೆ ಸೊ ಹಾಗೆ ನಾನು ಆಕ್ಟಿವಿಟಿ ಅಂತ ಹೇಳ್ತಾ ಇದ್ದೆ ಅಲ್ವಾ ಸೊ ಆಕ್ಟಿವಿಟಿ ಅದು ಕಲರ್ಗೆ ಸಂಬಂಧಪಟ್ಟಿದ್ದು ಪಿಂಕಿ ಸೊ ಇದನ್ನ ನಾವು ಕ್ಲಾಸ್ ರೂಮ್ಸ್ ಅಲ್ಲೂ ತಗೊಂಡ್ ಹೋಗ್ಬೋದು ಸೊ ಈಗ ನೀವು ನೋಡ್ತಿರ್ಬೋದು ರೈಟ್ ಸೈಡ್ಗೆ ಒಂದಷ್ಟು ನೇಮ್ಸ್ ಇದೆ ಅದಾದ್ಮೇಲೆ ಸ್ವಲ್ಪ ಕೋನಗಳನ್ನ ಹಾಕಿದೀನಿ ಅದ್ರ ಪಕ್ಕ ಒಂದು ಕಲರ್ ಕೋಡಿಂಗ್ ಕೂಡ ಕಾಣ್ತಾ ಇದೆ ಸೊ ಗ್ರೀನ್ ಮತ್ತೆ ಯೆಲ್ಲೋ ಸೊ ಇದ್ ಏನಪ್ಪ ಇದು ಚಟುವಟಿಕೆ ಅಂತಂದ್ರೆ ಮೊದಲನೇದಾಗಿ ಆಲ್ರೆಡಿ ನಾವು ನೋಡ್ದಾಗೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ನಾವೇನ್ ನೋಡುದು ಅಂದ್ರೆ ಒಬ್ಬರನ್ನ ಈಗ ಸಾರಾ ಅಂತ ತಗೊಂಡ್ರೆ ಅವರ ಕಾಂಪ್ಲಿಮೆಂಟರಿ ಆಂಗಲ್ ಯಾರು ಅನ್ನೋದನ್ನ ಅವರು ಜೊತೆಗಾರರನ್ನ ಪತ್ತೆ ಹಚ್ಬೇಕು ಈಗ ನಾನು ಕಾಂಪ್ಲಿಮೆಂಟರಿ ಅಂತ ಹೇಳಿದ್ರೆ ಅದು ಸ್ಯಾಂಡಿ ಆದ್ರೂ ಆಗಿರ್ಬೋದು ಕೊನೆಯದಾಗಿ ರವಿ 30 ಡಿಗ್ರಿ ಅದಾದ್ರೂ ಆಗಿರ್ಬೋದು ಸೊ ಅವರು ಸಾರಾ ಅಂತ ಹೇಳಿದ ತಕ್ಷಣ ಅವರು ಅವರ ಜೊತೆಗಾರನ್ನ ಹುಡುಕ್ಬೇಕು ಅವ್ರ ಜೊತೆಗಾರನ್ನ ಹುಡುಕಿ ಅವರ ಹೆಸರು ಮತ್ತು ಕೋನ ಮತ್ತು ಕಲರ್ ಕೋಡಿಂಗ್ ನ ಕೂಡ ಅವರು ಹೇಳ್ಬೇಕಾಗಿದೆ ಸೊ ಇದನ್ನ ಬರೀ 90 ಡಿಗ್ರಿ ಅಂದ್ರೆ ಕಾಂಪ್ಲಿಮೆಂಟರಿಗೆ ಮಾತ್ರ ಅಲ್ಲ ಇದನ್ನ ಸಪ್ಲಿಮೆಂಟರಿ ಅಂದ್ರೆ 180 ಡಿಗ್ರಿ ಜೊತೆಗಾರನ್ನ ಹುಡುಕ ಪತ್ತೆ ಹಚ್ಚಬಹುದು ಈ ತರ ಒಂದು ಆಕ್ಟಿವಿಟಿನೂ ಕೂಡ ನಾವು ಮಾಡ್ಬೋದು ಸೊ ಈಗ ನಿಮ್ ಟೇಬಲ್ ಕಾಣಿಸ್ತಾ ಇದೆ ಅಲ್ವಾ ಪಿಂಕಿ ಕಾಣಿಸ್ತಾ ಇದೆ ರಿಯಾ ಹಾಗಿದ್ರೆ ಸ್ಯಾಂಡಿಗೆ ಸಪ್ಲಿಮೆಂಟರಿ ಯಾರು ಅಂತ ಹೇಳ್ತೀಯಾ ಸ್ಯಾಂಡಿಗೆ ಸಪ್ಲಿಮೆಂಟರಿನಾ ಅಂದ್ರೆ ಪರಿಪೂರಕನಾ ಹೌದು ಅವನಿಗೆ ನನಗನ್ಸೋ ಮಟ್ಟಿಗೆ ಅನುಷಾ ಇದ್ದಾಳೆ 150 ಡಿಗ್ರಿ ಕರೆಕ್ಟ್ ಆಗಿ ಹೇಳಿದ್ಯಾ ಸೊ ಹಂಗೆ ಕಲರ್ ಕೋಡಿಂಗ್ ಕೂಡ ಹೇಳ್ತೀಯಾ ಹಾ ಈಗ ಸ್ಯಾಂಡಿದು ಬಣ್ಣ ಹಸಿರು ಅನುಷಾಳ ಬಣ್ಣ ಏನಾಗಿದೆ ಎಲ್ಲೋ ಕರೆಕ್ಟ್ ಆಗಿ ಹೇಳಿದ್ಯಾ ಪಿಂಕಿ ಸೊ ಅವರ ಒಂದು ಜೊತೆಗಾರನ್ನ ಕಂಡಿಡ್ದು ಅವರ ಕಲರ್ ಕೋಡಿಂಗ್ ನ ಹೇಳ್ಬೇಕಾಗಿ ಸೊ ಈ ಆಕ್ಟಿವಿಟಿನ ಮಾಡಿದಾಗ ಫ್ಲಾಶ್ ಕಾರ್ಡ್ಸ್ ಇಟ್ಕೊಂಡು ಕ್ಲಾಸ್ ರೂಮ್ಗೆ ಮಾಡಿದಾಗ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಹಾಗೆ ಮುಂದೆ ಒಂದು ಚಾಟ್ ಬಾಕ್ಸ್ ಪ್ರಶ್ನೆ ಇದೆ ಮೂರು ಕೋನಗಳ ಮೊತ್ತ 180 ಡಿಗ್ರಿ ಆದರೆ ಅವು ಪರಿಪೂರಕ ಕೋನಗಳೇ ಈ ಎಲ್ಲಾ ಡಿಸ್ಕಷನ್ಸ್ ನ ನಾವು ಕೇಳಿಸ್ಕೊಂಡಿದ್ರೆ ಖಂಡಿತ ಈ ಪ್ರಶ್ನೆಗೆ ಚಾಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಉತ್ತರ ಕೊಡ್ತಾರೆ ಸೊ ಚಾಟ್ ಬಾಕ್ಸ್ ನು ನೋಡೋಣ ಸೊ ಮೂರು ಕೋನಗಳ ಮೊತ್ತ 180 ಡಿಗ್ರಿ ಆದರೆ ಅವು ಪರಿಪೂರಕ ಕೋನಗಳೇ ಹೌದು ಅಥವಾ ಇಲ್ಲ ಸೊ ನಿಮ್ಮ ಆನ್ಸರ್ಸ್ ನ ನೀವು ಚಾಟ್ ಬಾಕ್ಸ್ ಮೂಲಕ ಕೊಡಬಹುದು ಇದು ಸಮೀಕ್ಷಾ ಪ್ರಶ್ನೆ ಅಲ್ಲ ಪಿಂಕಿ ನಿನ್ನ ಆನ್ಸರ್ ಏನು ನನ್ನ ಆನ್ಸರ್ ಹೇಳ್ಬಿಡ್ಲಾ ಹಾ ಹೇಳು ಖಂಡಿತ ಇದು ಇಲ್ಲ ಯಾಕೆ ಅಂದ್ರೆ ಇಲ್ಲಿ ಪರಿಪೂರಕ ಕೋನಗಳು ಅಂದ್ರೆ ಕೇವಲ 2 ಕೋನಗಳನ್ನ ಮಾತ್ರ ಪರಿಗಣನೆ ಮಾಡಬೇಕು 2 ಕೋನಗಳ ಅಳತೆಗಳ ಮೊತ್ತ 180 ಡಿಗ್ರಿ ಆಗಿದ್ರೆ ಅವು ಪರಿಪೂರಕ ಕೋನಗಳು ನಾವಿಲ್ಲಿ 3 ಕೋನಗಳ ಅಳತೆಗಳನ್ನ ಕನ್ಸಿಡರೇ ಮಾಡಲ್ಲ ಹಾಗಾಗಿ ಇವು ಪರಿಪೂರಕ ಕೋನಗಳೇ ಅಲ್ಲ ತುಂಬಾ ಕರೆಕ್ಟ್ ಆಗಿ ವಿವರಣೆ ಕೊಟ್ಟಿದ್ಯಾ ಪಿಂಕಿ ಸೊ ಮುಂದೆ ಹಾಗೆ ನೋಡೋಣ ಸೊ ಈ ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿರೋ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳು ಪಿಂಕಿ ಇಲ್ಲಿ ನೋಡು ನನ್ನ ಫ್ರೆಂಡ್ ಯಾರೋ ಒಂದ್ ಪ್ರಶ್ನೆ ಕಳಿಸಿದ್ದಾರೆ ಅಂದ್ರೆ ಅವ್ರು ಏನ್ ಪ್ರಶ್ನೆ ಕಳಿಸಿದ್ದಾರೆ ಅಂದ್ರೆ 270 ಡಿಗ್ರಿ ಎಂತಹ ಕೋನ ಅಂತ ಪ್ರಶ್ನೆ ಕೇಳಿದ್ದಾರೆ ಹೇಳ್ತೀಯ ಪಿಂಕಿ ಉತ್ತರನ ನೀನೇ ಹೇಳು ನೀಲಾ ನಾನೇ ಹೇಳ್ತೀನಿ
270 ಡಿಗ್ರಿ ಅಂದ್ರೆ 180ಕ್ಕಿಂತ ಜಾಸ್ತಿ, 360 ಡಿಗ್ರಿಗಿಂತ ಕಡಿಮೆ, ಅಂದ್ರೆ ಸರಳ ಕೋನಕ್ಕಿಂತ ಹೆಚ್ಚು, ಸರಳಾಧಿಕ ಕೋನ ಅಂತ ನಾವು ಹೇಳ್ಬೋದು. ಹೌದು ಪಿಂಕಿ, ಇದು 180 ಡಿಗ್ರಿಗಿಂತ ಹೆಚ್ಚು 360 ಡಿಗ್ರಿಗಿಂತ ಕಡಿಮೆಯಲ್ಲಿ ಕೋನ ಉಂಟಾಗಿರೋದ್ರಿಂದ ಇದನ್ನ ನಾವು ಸರಳಾಧಿಕ ಕೋನ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ. ಇಲ್ಲಿ ಏನೋ ಒಂದು ಕ್ವಶನ್ ಕಾಣಿಸ್ತಾ ಇದೆಯಲ್ಲ. ಹಾ, ನಾನು ಹೇಳ್ತೀನಿ ಅದನ್ನ. ಲೀಲಾ ಮತ್ತೆ ಪಿಂಕಿ, ನೀವೆಲ್ಲರೂ ಹೇಳಿದ್ರಿ 270 ಡಿಗ್ರಿನ ನಾವು ಸರಳಾಧಿಕ ಕೋನ ಅಂತ ಕರಿಬಹುದು ಅಂತ. 180 ಮೇಲೆ 360 ಅದು ಯಾವುದೇ ಕೋನ ಬರಲಿ ಅದೆಲ್ಲಾನು ಕೂಡ ನಾವು ಸರಳಾಧಿಕ ಅಂತ ಕರಿಬಹುದು. ಪರ್ಟಿಕ್ಯುಲರ್ ಆಗಿ 270ಕ್ಕೆ ಮಾತ್ರ ಕೋನ ಹೆಸರು ಇರಲ್ಲ. ಹೇಗೆ ನಾವು 90 ಡಿಗ್ರಿಗೆ ಲಂಬ ಕೋನ ಅಂತ ಕರಿತೀವೋ ಅದೇ ತರ ಪರ್ಟಿಕ್ಯುಲರ್ ನೇಮ್ ಇರಲ್ಲ. ಬಟ್ 180 ಮೇಲೆ 380 ಒಳಗೆ ಯಾವುದೇ ಕೋನವನ್ನ ನಾವು ಸರಳಾಧಿಕ ಅಂತ ಕರಿಬಹುದಲ್ವಾ? ಓ ಗುಡ್ ಕರವಿ, ಚೆನ್ನಾಗಿತ್ತು ನಿನ್ನ ಉತ್ತರ. ಮತ್ತೆ ಈಗ ಇನ್ನೊಂದು ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ ಎಲ್ರಿಗೂ. ನಾವು ಪೂರ್ಣ ವೃತ್ತವನ್ನ ಯಾವಾಗ್ಲೂ 360 ಡಿಗ್ರಿ ಅಂತ ಪರಿಗಣಿಸ್ತೀವಿ. ಯಾಕೆ 360 ಅಂತಾನೆ ಪರಿಗಣಿಸ್ಬೇಕು, ಏನಂತ ವಿಶೇಷತೆ ಇದೆ 360 ಅನ್ನೋದನ್ನ ವಿಶ್ಲೇಷಣೆ ಮಾಡೋಣ ಈಗ. ಸೊ ಅದನ್ನ ನೋಡ್ತಾ ಹೋದ್ರೆ ನಾವು ಹಲವಾರು ಕಾರಣಗಳನ್ನ ನೋಡ್ತಾ ಹೋಗ್ಬೋದು. ಈಗ ಸದ್ಯಕ್ಕೆ ಮೊದಲನೇ ಕಾರಣ ನೋಡೋದಾದ್ರೆ, ನಿಮ್ಗೆಲ್ಲರಿಗೂ ಅಲ್ಲಿ 6 ವೃತ್ತಗಳು ಕಾಣಿಸ್ತಾ ಇದೆ. ಮೊದಲ ಸಾಲಿನಲ್ಲಿ ಇರುವಂತಹ ವೃತ್ತ ಮತ್ತೆ ಎರಡನೇ ಸಾಲಿನಲ್ಲಿ ಇರುವಂತಹ ವೃತ್ತಗಳು ಬೇರೆ ಬೇರೆ ಬಣ್ಣದಲ್ಲಿ ನಾವು ಅದನ್ನ ಬಿಂಬಿಸಿದೀವಿ. ಈಗ ಮೊದಲನೇ ಸಾಲಿನಲ್ಲಿ ಇರುವಂತಹ ವೃತ್ತದ ನಾವು ಕೋನವನ್ನ, ಪೂರ್ಣ ಕೋನವನ್ನ 360 ಡಿಗ್ರಿ ಅಂತ ತಗೊಂಡಿದೀವಿ. ಎರಡನೇ ಸಾಲಿನಲ್ಲಿ ಇರುವಂತಹ ವೃತ್ತವನ್ನ 100 ಅಂತ ಕನ್ಸಿಡರ್ ಮಾಡಿದೀವಿ ಅಷ್ಟೇ. ಸೊ ಏನ್ ವ್ಯತ್ಯಾಸ ಬರುತ್ತೆ ಎರಡಕ್ಕೂ, ಯಾಕೆ 360 ಪರಿಗಣನೆ ಮಾಡಿದೀವಿ ಅಂತ ತಿಳ್ಕೊಳ್ಳೋಕೋಸ್ಕರ ಈಗ ಮೇಲೆ ನೋಡೋಣ. 360 ಎರಡು ಸಮಭಾಗ ಮಾಡಿದೀವಿ, 180 180 ಅಂತ ಬಂದಿದೆ. ಹಾಗೆ 3 ಸಮಭಾಗ ಮಾಡಿದ್ರು ಕೂಡ 120 ಡಿಗ್ರಿ ತಲ ಬಂದಿದೆ. ಮತ್ತೆ 360 ಡಿಗ್ರಿ 4 ಸಮಭಾಗಗಳಾಗಿ ಕೂಡ ನಾವು ಮಾಡ್ಬೋದು. ಸೊ ಇದರ ಇನ್ನೂ ಕೂಡ 5 ಮಾಡ್ಬೋದು, 4 5 6 ಹೀಗೆ ಮಾಡ್ತಾ ಹೋಗ್ಬೋದು. 7 ಹೊರತುಪಡಿಸಿ 1 to 10 ಒಳಗೆ ಇರುವಂತಹ ಎಲ್ಲಾ ಸಂಖ್ಯೆಗಳು 360 ನಿಶೇಷವಾಗಿ ಭಾಗಿಸೋದ್ರಿಂದ, 360 ಅತಿ ಹೆಚ್ಚು ಬಾಧಕಗಳನ್ನ ಒಳಗೊಂಡಿರೋದ್ರಿಂದ ಆ ಸಂಖ್ಯೆಯ ವಿಶೇಷತೆ ಆಗಿರೋದ್ರಿಂದ ಅದನ್ನ 360 ಅಂತ ಪರಿಗಣನೆ ಮಾಡಿದೀವಿ. ಇನ್ ಕೇಸ್ ಏನಾದ್ರೂ 100 ಡಿಗ್ರಿ ಅಂತ ನಾವು ತಗೊಂಡಿದ್ರೆ, ನಾವು ಚಿತ್ರದಲ್ಲಿ ನೋಡ್ತಾ ಇದೀವಲ್ವಾ ನೀಲಿ ಕಲರ್ ವೃತ್ತಗಳಲ್ಲಿ, 2 ಸಮಭಾಗ ತುಂಬಾ ಸುಲಭವಾಗಿ ಮಾಡ್ಬೋದು. ಆದ್ರೆ 100 ಡಿಗ್ರಿ ಅಂತ ಇದ್ರೆ ಅದನ್ನ 3 ಸಮಭಾಗ ಮಾಡುವಾಗ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ 360 ಇಷ್ಟೊಂದು ವಿಶೇಷತೆಯನ್ನ ಹೊಂದಿರೋದ್ರಿಂದ ನಾವು 360 ಡಿಗ್ರಿನ ಪೂರ್ಣ ವೃತ್ತದ ಕೋನ 360 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ ನೋಡೋದಾದ್ರೆ ಇನ್ನ ಒಂದು ಕಾರಣ, ನಮ್ಗೆಲ್ಲ ಚಂದ್ರಮಾನ ಕ್ಯಾಲೆಂಡರ್ ಮತ್ತೆ ಸೌರಮಾನ ಕ್ಯಾಲೆಂಡರ್ ಅಂತ ಗೊತ್ತಿದೆ. ಏನ್ ಅವೆರಡಕ್ಕೂ ಇರುವಂತಹ ವ್ಯತ್ಯಾಸ ನೋಡೋಣ. ಚಂದ್ರಮಾನ ಕ್ಯಾಲೆಂಡರ್ ಅಲ್ಲಿ 355 ದಿನಗಳನ್ನ ನಾವು ನೋಡ್ಬೋದು, ಹಾಗೆ ಸೌರಮಾನ ಕ್ಯಾಲೆಂಡರ್ ಅಲ್ಲಿ 365 ದಿನಗಳನ್ನ ನಾವು ನೋಡ್ತೀವಿ. ಆದ್ರೆ ನಾವು ವರ್ಷಕ್ಕೆ ಎಷ್ಟು ದಿನ ಅಂತ ಕೇಳುವಾಗ ನಾವ್ ಹೇಳೋದು 360 ದಿನಗಳು ಅಂತ. ಸೊ ಅಲ್ಲೂ ಕೂಡ 360 ಬಳಸಿರೋದು ಅದರ ಒಂದು ವಿಶೇಷತೆಯಿಂದಾಗಿ. ಹಾಗೆ ಇನ್ನೂ ಒಂದು ತುಂಬಾ ಮುಖ್ಯವಾದ ಕಾರಣ ನಾವು ನೋಡೋದಾದ್ರೆ, ನಾವೆಲ್ಲರೂ ಸುಮೇರಿಯನ್ನರ ಬಗ್ಗೆ ಕೇಳಿದೀವಿ. ಸುಮೇರಿಯನ್ನರು ಬಹಳ ಕೊಡುಗೆ ನೀಡಿದ್ದಾರೆ ನಮ್ಮ ಗಣಿತಕ್ಕೆ. ಅದರಲ್ಲಿ ಒಂದು ವಿಶೇಷತೆ ನಾನು ಹೇಳಕ್ ಬಯಸ್ತೀನಿ. ಈಗ ನಾವು ಹೇಗೆ 10 ಆಧಾರ ಪದ್ಧತಿ ದಶಮಾನ ಪದ್ಧತಿನ ಬಳಸ್ತಾ ಇದೀವೋ ನಾವು ಗಣಿತದಲ್ಲಿ, ಹಾಗೆ ಸುಮೇರಿಯನ್ನರು 60 ಆಧಾರ ಪದ್ಧತಿಯನ್ನ ಬಳಸ್ತಾ ಇದ್ರಂತೆ. ಅಂದ್ರೆ ನಾವು 1 to 10 ಆದ್ಮೇಲೆ 11 12 ಸಂಖ್ಯೆಗಳು ಪುನರಾವರ್ತನೆ ಆಗ್ತಾ ಹೋಗುತ್ತೆ. ಆದ್ರೆ ಸುಮೇರಿಯನ್ನರು ಬಳಸ್ತಾ ಇದ್ರಲ್ಲ 60 ಪದ್ಧತಿ, ಅದರಲ್ಲಿ 1 to 60 ತನಕ ಯಾವುದೇ ಸಂಕೇತಗಳು ಪುನರಾವರ್ತನೆ ಆಗ್ತಾ ಇರಲಿಲ್ಲ. ಯಾಕೆ ಅವರು 60 ಆಧಾರ ಪದ್ಧತಿ ಬಳಸ್ತಿದ್ರು? ಸೊ ಅದು ತುಂಬಾ ಈಸಿಯಾಗಿ ಹೇಳ್ಬೋದು ನಾವು. 360 ತರನೇ 60 ಕೂಡ ಅತಿ ಹೆಚ್ಚು ಭಾಜಕಗಳನ್ನ ಹೊಂದಿರುವಂತಹ ಸಂಖ್ಯೆ ಆಗಿದೆ. ಅದರ ಜೊತೆಗೆ ಅಲ್ಲಿ ಇಲ್ಲೂ ಕೂಡ ಒಂದು ವೃತ್ತನ ನಾವು ನೀಡಿ, ವೃತ್ತದೊಳಗೆ 6 ಸಮ ಬಾಹು ತ್ರಿಭುಜಗಳನ್ನು ಕೂಡ ನೀಡಿ ಆ ಪ್ರತಿ ತ್ರಿಭುಜದ ಒಳಗೆ 60 ಡಿಗ್ರಿ 60 60 ಅಂತ ಮೆನ್ಷನ್ ಮಾಡಿದ್ವಿ. ಯಾಕಂದ್ರೆ ಸೊ ಇವರು ಒಂದು ವಿವರಣೆಯನ್ನ ಕೊಡ್ತಾರೆ ಸುಮರಿ ಅನ್ನರು. ಈ ವೃತ್ತದ ತ್ರಿಜ್ಯ ಇದೆಯಲ್ಲ, ಅಷ್ಟೇ ಉದ್ದ ಇರುವಂತಹ ಬಾಹುಗಳನ್ನ ಹೊಂದಿರುವಂತಹ ತ್ರಿಭುಜವನ್ನ ಈ ವೃತ್ತ ಒಳಗೆ ನೀವು ರಚಿಸ್ತಾ ಹೋದ್ರೆ ನಾವು ಸಮವಾಗಿ 6 ಸಮಬಾಹು ತ್ರಿಭುಜಗಳನ್ನ ಹೊಡಿಬಹುದು. ಮತ್ತೆ 6 ಸಮಬಾಹು ತ್ರಿಭುಜಗಳಲ್ಲಿ ಎಲ್ಲಾ ಕೋನಗಳು ಕೂಡ 60 ಡಿಗ್ರಿಯನ್ನ ಹೊಂದಿರ್ತವೆ. ಸೊ ಇದು 60 ವಿಶೇಷತೆ ಆಗಿರೋದ್ರಿಂದ ಅವರು ತ್ರಿಭುಜ 60 ಆಧಾರ ಸಂಖ್ಯೆಯನ್ನ ಹೊಂದಿದೆ ಅಂತ ನಂಬಿ 60 ಪದ್ಧತಿಯನ್ನ ಬಳಸ್ತಿದ್ರು. ಸೊ ಇನ್ನ ನೋಡ್ತಾ ಹೋದ್ರೆ 360 ಇನ್ನು ಹಲವಾರು ವಿಶೇಷತೆಗಳನ್ನ ಹೊಂದಿದ್ದು. ಸೊ ಇದೆಲ್ಲಾ ಕಾರಣಗಳಿಂದ ನಾವು ಪೂರ್ಣ ವೃತ್ತವನ್ನ ಯಾವಾಗ್ಲೂ 360 ಡಿಗ್ರಿ ಅಂತ ಪರಿಗಣಿಸ್ತೀವಿ. ಈಗ ರವಿ, ಪಿಂಕ್, ರಿಯಾ, ನನ್ಗೆ ಇದನ್ನೆಲ್ಲ ನೋಡಿದ್ಮೇಲೆ ನಮ್ಮ
ಶಾಲೆಯಲ್ಲಿ ನಮ್ಮ ತರಗತಿಯಲ್ಲಿ ಹೇಗೆ ಮಕ್ಕಳಿಗೆ ಅದರಲ್ಲೂ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕೋನದ ಪರಿಕಲ್ಪನೆಯನ್ನ ಹೇಗೆ ಮೂಡಿಸಬಹುದು, ಅದರಲ್ಲೂ ದೃಷ್ಟಿ ನೂನ್ಯತೆ ಇರೋರ್ಗೆ ಹೇಗೆ ಮೂಡಿಸಬಹುದು ಅಂತ ನನ್ಗೆ ಕೆಲವೊಂದು ಐಡಿಯಾಸ್ ಇದೆ. ಈಗ ಮೊದಲನೇದಾಗಿ ಬೆಂಕಿ ಕಡ್ಡಿಗಳ ಚಟುವಟಿಕೆ. ಇಲ್ಲಿ ನಾವು ಬೆಂಕಿ ಕಡ್ಡಿಗಳನ್ನ ಬಳಸ್ಕೊಂಡು ವಿವಿಧ ಆಕಾರದಲ್ಲಿ ಜೋಡಿಸಿ ಆ ಮಗುವಿನ ಬೆರಳಿನಿಂದ ಆ ಬೆಂಕಿ ಕಡ್ಡಿಯಲ್ಲಿ ಉಂಟಾಗಿರ್ತಕ್ಕಂಥ ಮೂಲೆಯನ್ನ ಸ್ಪರ್ಶಿಸಿದಾಗ ಕೋನದ ಅಳತೆಯನ್ನ ಸ್ವಲ್ಪ ಮಟ್ಟಿಗಾದ್ರೂ ಅಂದಾಜು ಮಾಡಬಹುದು. ಹೀಗೆ ಸ್ಪರ್ಶಿಸಿ ಕೋನದ ಅಳತೆಗಳನ್ನ ತಿಳಿದುಕೊಂಡು ಕೋನಗಳ ವಿಧಗಳನ್ನು ಕೂಡ ನಾವು ತಿಳ್ಕೊಬಹುದು. ಅದೇ ರೀತಿ ಇನ್ನೊಂದು ಚಟುವಟಿಕೆ, ವಾಲ್ ಟ್ಯೂಬ್ ಹಾಕಿ ಕಡ್ಡಿಗಳನ್ನ ಬಳಸಿ ಮಾಡಬಹುದು. ಇಲ್ಲಿ ಸೈಕಲ್ ವಾಲ್ ಟ್ಯೂಬ್ ಮಕ್ಕಳಿಗೆಲ್ಲ ಈಸಿಯಾಗಿ ದೊರಕುತ್ತೆ. ಅದನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರ ಎರಡೂ ತುದಿಗಳಲ್ಲಿ ಕಡ್ಡಿಗಳನ್ನ ನಾವು ಜೋಡಣೆ ಮಾಡಿ ವಿವಿಧ ಆಕೃತಿಗಳನ್ನು ಮಾಡಬಹುದು. ಅದೇ ರೀತಿ ತೆಂಗಿನ ಗರಿ ಕಡ್ಡಿಗಳನ್ನ ಎರಡೂ ಬದಿಯಲ್ಲಿ ಜೋಡಿಸಿ ವಿವಿಧ ಕೋನಗಳನ್ನ ತೋರಿಸಬಹುದು. ಲಘು ಕೋನ, ಲಂಬ ಕೋನ, ಆ ತರ ನಾವು ಬೆಂಡ್ ಮಾಡ್ತಾ ಹೋದ್ರೆ ವಿವಿಧ ಕೋನಗಳನ್ನ ಕೈಯಲ್ಲೇ ಮಾಡಬಹುದು. ಅದೇ ರೀತಿ ನಾವು ಬೆರಳುಗಳ ಚಟುವಟಿಕೆಯನ್ನು ಮಾಡಬಹುದು. ನಮ್ಮ ಬೆರಳುಗಳಲ್ಲೇ ಕೋನಗಳಿವೆ. ನಮ್ಮ ಹೆಬ್ಬೆರಳು, ತೋರಳು ಬೆರಳು ನಡುವೆ ಇರತಕ್ಕಂತ ಕೋನವನ್ನ ಅಂದಾಜಿಸಬಹುದು ಸ್ಪರ್ಶಿಸಿ. ಹಾಗೆ ವಿವಿಧ ಬೆರಳುಗಳಲ್ಲಿ ಇರ್ತಕ್ಕಂತ ಕೋನಗಳನ್ನು ನಾವು ಸ್ಪರ್ಶಿಸಿ ಅಂದಾಜು ಮಾಡಬಹುದು. ಹಾಗೆ ನಾವು ವಿವಿಧ ಕೋನಗಳನ್ನು ಕೂಡ ಮಕ್ಕಳಿಗೆ ಹೇಳ್ಕೊಡ್ಬೋದಾಗಿದೆ. ಹಾಗೆ ಅದೇ ರೀತಿ ನಾವು ವಿದ್ಯಾರ್ಥಿಗಳಿಗಾಗಿ ಯೋಜನೆಗಳನ್ನ ಕೊಡಲೇಬೇಕಾಗುತ್ತೆ. ಯೋಜನೆ ಅಂದ್ರೆ ಹೇಗಿರ್ಬೇಕು ಅಂದ್ರೆ, ವಿದ್ಯಾರ್ಥಿಗಳು ತಮ್ಮ ಸುತ್ತಮುತ್ತಲಿನಲ್ಲಿ ಇರುವ ಸಂಪನ್ಮೂಲಗಳನ್ನು ಹುಡುಕಿ ವಿಷಯ ಸಂಗ್ರಹಿಸಿ ವಿಶ್ಲೇಷಿಸಿ ನಿರ್ಧಾರ ಕೈಗೊಳ್ಳೋ ಹಾಗಿರ್ಬೇಕು. ಹಾಗೆ ದಾಖಲೆಯನ್ನು ನಿರ್ವಹಿಸಬೇಕು. ಆದ ಕಾರಣ ಕೋನದ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಇಲ್ಲೊಂದು ವಾರ್ಲಿ ಕಲೆಯನ್ನ ನಾವು ತೋರಿಸ್ತಾ ಇದ್ದೀವಿ. ಈ ವಾರ್ಲಿ ಕಲೆ ಏನಪ್ಪಾ ಅಂದ್ರೆ, ಇದರ ಇತಿಹಾಸ ತಿಳ್ಕೊಳ್ಳೋದಾದ್ರೆ ಇದು ಮಹಾರಾಷ್ಟ್ರದ ಒಂದು ಜಾನಪದೀಯ ಕಲೆ. ಇದು ಥಾಣೆ ಜಿಲ್ಲೆಯಲ್ಲಿ ಕೂಡ ಕಾಣಬಹುದು. ಇಲ್ಲಿ ವಾರ್ಲಿ ಎಂಬುವ ಬುಡಕಟ್ಟು ಜನಾಂಗದವರು ಈ ಕಲೆಯನ್ನ ಅಭಿವೃದ್ಧಿಗೊಳಿಸಿದ್ರು. ಅವರು ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನ, ಅವರು ಅಭ್ಯಾಸಗಳನ್ನ ಗುಹೆಯ ಗೋಡೆ ಮೇಲೆ ರೇಖೀಯ ಚಿತ್ರಗಳನ್ನ ಬಳಸಿ ತುಂಬಾ ಬ್ಯೂಟಿಫುಲ್ ಆಗಿ ಚಿತ್ರಿಸ್ತಾ ಇದ್ರು. ನೀವು ಕೂಡ ಈ ಚಿತ್ರಗಳನ್ನ ನೋಡಬಹುದು. ಎಲ್ಲಾ ಆಕೃತಿಗಳಲ್ಲಿ ಕೇವಲ ರೇಖಾಗಣಿತದ ಆಕೃತಿಗಳೇ ಇವೆ. ತ್ರಿಭುಜ ಇರಬಹುದು, ರೇಖೆಗಳಿರಬಹುದು, ವಕ್ರರೇಖೆ ಇರಬಹುದು, ಹೀಗೆ ಚೌಕ ಇರಬಹುದು, ತುಂಬಾ ಅದ್ಭುತವಾಗಿ ಚಿತ್ರಿಸ್ತಾ ಇದ್ರು. ಮಕ್ಕಳಿಗೆ ನಾವೇನ್ ಹೇಳಬಹುದಪ್ಪ ಅಂದ್ರೆ, ಈ ವಾರ್ಲಿ ಕಲೆಯ ಬಗ್ಗೆ ಒಂದು ವಿಷಯವನ್ನ ಸಂಗ್ರಹಿಸಿ ನೀವು ಕೂಡ ಚಿತ್ರಿಸಿ ಅವುಗಳಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು, ಅವುಗಳನ್ನ ಅಳತೆ ಮಾಡಕ್ ಹೇಳಬಹುದು. ಹಾಗೆ ವಿಧಗಳನ್ನು ಹೆಸರಿಸೋದಕ್ಕೆ ನಾವು ಯೋಜನೆಯನ್ನ ಕೊಡಬಹುದು. ಮಕ್ಕಳು ಕೂಡ ಇದರ ಇತಿಹಾಸದ ಬಗ್ಗೆ ತಿಳಿದುಕೊಂಡು ಅವರು ಪ್ರಶಂಸಿಸ್ತಾರೆ, ಈ ಗುಣವನ್ನು ಕೂಡ ರೂಢಿಸ್ಕೋತಾರೆ. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ಜ್ಯಾಮಿತಿಯ ಕಲೆ. ಅದರಲ್ಲೂ ಕೂಡ ನಾವು ಟ್ಯಾಂಗ್ರಾಮ್ ಅನ್ನ ರಚಿಸ್ಬಿಟ್ಟು ವಿವಿಧ ಕೋನಗಳನ್ನ ತಿಳಿಸಬಹುದು. ಕೊನೆಯದಾಗಿ ತರಗತಿಯಲ್ಲಿ ಮಕ್ಕಳಿಗೆ ಇನ್ನೊಂದು ಚಟುವಟಿಕೆ ಹೇಳ್ಬೋದಪ್ಪ ಅಂದ್ರೆ, ಒಂದು ನೆಲದ ಮೇಲೆ ವೃತ್ತವನ್ನ ರಚಿಸಿ ನಾಲ್ಕು ಜನ ಮಕ್ಕಳನ್ನ ಕರೆದು ವಿವಿಧ ಬಿಂದುಗಳನ್ನ ನಿಲ್ಲಿಸಿ ಎ ಬಿ ಸಿ ಡಿ ಅಂತ ಮಾರ್ಕ್ ಮಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟು ಅವರಿಗೆ ಹಗ್ಗವನ್ನ ಹಿಡಿಯಲು ಹೇಳಿದಾಗ ಅವರು ಈ ರೀತಿಯ ಒಂದು ಚಿತ್ರವನ್ನ ಮೂಡುತ್ತೆ. ಆಗ ಆ ಒಂದು ವೃತ್ತದ ಮಧ್ಯಭಾಗದಲ್ಲಿ ಉಂಟಾಗಿರ್ತಕ್ಕಂತ ವಿವಿಧ ಕೋನಗಳನ್ನ ಹೆಸರಿಸೋದಕ್ಕೆ ಹೇಳಬಹುದು. ಹಾಗೆ ಕೋನದ ವಿಧವನ್ನ ಹೆಸರಿಸೋದಕ್ಕೆ ಹೇಳ್ಬಹುದು. ಶೃಂಗ ಬಿಂದು ಯಾವುದು, ಹೀಗೆ ಅನೇಕ ಅಂಶಗಳನ್ನ ಈ ಆಕ್ಟಿವಿಟಿಯಲ್ಲಿ ನಾವು ಕಲಿಸಬಹುದಾಗಿದೆ. ಹಾಗೆ ನಾವು ತರಗತಿಯಲ್ಲಿ ಕೊನೆಗೆ ಅಂತ್ಯದಲ್ಲಿ ಈ ಪಾಠದ ಅಂತ್ಯದಲ್ಲಿ ಒಂದು ಅವಲೋಕನವನ್ನ ಮಾಡ್ಬೇಕಾಗತ್ತೆ. ಹಾಗೆ ಮೌಲ್ಯಮಾಪನವನ್ನು ಮಾಡ್ಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ, ರಚನಾತ್ಮಕ ಮೌಲ್ಯಮಾಪನವನ್ನ ಮಾಡ್ಬೇಕಾದ್ರೆ ನಾವು ಪೆನ್ ಅಂಡ್ ಪೇಪರ್ ಯೂಸ್ ಮಾಡ್ತೀವಿ. ಅಲ್ಲಿ ಆ ಪೆನ್ ಅಂಡ್ ಪೇಪರ್ ಟೆಸ್ಟ್ಗಳಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನ ಹೇಳ್ಬೇಕು. ಹೇಗೆ ಅಂದ್ರೆ, ಆ ಪ್ರಶ್ನೆಗಳು ವಿಶ್ಲೇಷಣಾತ್ಮಕವಾಗಿರ್ಬೇಕು. ಸರಿಯೋ ತಪ್ಪೋ, ಸರಿಯಾದರೆ ಹೇಗೆ ಸರಿ, ಈ ರೀತಿ ಅವರು ವಿಶ್ಲೇಷಿಸುವಂತೆ ಇರ್ಬೇಕು. ಈ ರೀತಿ ಪ್ರಶ್ನೆಗಳನ್ನ ಕೊಟ್ಬಿಟ್ಟು ನಾವು ಮಕ್ಕಳಿಗೆ ಆ ಪರೀಕ್ಷಾಧಾರಿತ ಪ್ರಶ್ನೆಗಳನ್ನ ಕೊಟ್ಟು ನಾವು ಮೌಲ್ಯಮಾಪನವನ್ನ ಮಾಡಬಹುದು. ಹಾ ಪಿಂಕಿ, ಇಷ್ಟೊತ್ತು ನಾವ್ ಏನೇನೆಲ್ಲ ಡಿಸ್ಕಷನ್ ಮಾಡಿದ್ವಿ ಅನ್ನೋದನ್ನ ಒಂದೇ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾವು ಮೊದ್ಲಿಂದನೂ ಟ್ರೆಜರ್ ಹಂಟ್ ಇಂದಾನೇ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿಂದನೂ ನಾವು ಆಂಗಲ್ಸ್ ಅಂದ್ರೆ ಕೋನಗಳು ಎಲ್ಲೆಲ್ ಬರುತ್ತೆ ಮತ್ತೆ ಹೇಗೆ ರೆಪ್ರೆಸೆಂಟ್ ಮಾಡೋದು ಎಲ್ಲದನ್ನು ನಾವು ನೋಡಿದ್ವಿ. ಹಾಗೂ ಸ್ಪೋರ್ಟ್ಸ್ ಅಲ್ಲೂ ಕೂಡ ಕೋನಗಳ ಬಳಕೆನ ನೋಡಿದ್ವಿ. ಮತ್ತೆ ಒಂದು ಆಕ್ಟಿವಿಟಿಯ ಮೂಲಕ ಈ ಶಾಡೋನ ರೆಪ್ರೆಸೆಂಟ್ ಮಾಡೋದ್ರಿಂದ ಹಿಡಿದು ಟೈಮ್ ಹೇಗೆ ಮತ್ತೆ ಅದರಲ್ಲೂ ಕೂಡ ಕೋನಗಳು ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಹಾಗೆ ಕೊನೆಯದಾಗಿ ಈ ಕ್ಲಾಕ್ ನ ಮೂಲಕನೂ ನಾವು ಆಕ್ಟಿವಿಟೀಸ್ ಅಂದ್ರೆ ಕ್ಲಾಸ್ ರೂಮ್ಗೂ ಕೂಡ ಈ ಆಕ್ಟಿವಿಟಿನ ತಗೊಂಡು ಹೋಗ್ಬೋದು ಅನ್ನೋದನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ. ಹಾಗೆ ಕೊನೆಯದಾಗಿ ಈ ಕಲರ್ ಕೋಡಿಂಗ್ ಆಕ್ಟಿವಿಟಿನೂ ಕೂಡ ನಾವು ಕ್ಲಾಸ್ ರೂಮ್ಸ್ಗೆ ತಗೊಂಡು ಹೋಗ್ಬೋದು.
ಸೊ ಆಂಗಲ್ಸ್ ಬಗ್ಗೆ ನೋಡಿದ್ವಿ, ಹೇಗೆ ರೆಪ್ರೆಸೆಂಟ್ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡ್ವಿ, ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಗಲ್ಸ್, ಮತ್ತೆ ಎಲ್ಲಿಂದ ಎಲ್ಲಿವರೆಗೂ ಆಂಗಲ್ಸ್ ಇರುತ್ತೆ, ಮತ್ತೆ ಅದರ ಹೆಸರುಗಳು, ಈ ಎಲ್ಲದನ್ನು ಈ ಒಂದು ಸೆಷನ್ ಅಲ್ಲಿ ನಾವು ನೋಡಿದ್ವಿ. ಹಾಗೆ ಈ ತರ ಒಂದು ಸೆಷನ್ ನ ಪರಿಕಲ್ಪನೆಯ ನಕ್ಷೆ ಇದಾಗಿದೆ. ಸೊ ಆಂಗಲ್ಸ್, ಅದೇ ರೀತಿ ಇಂಟ್ರೊಡಕ್ಷನ್, ಟೈಪ್ಸ್ ಆಫ್ ಆಂಗಲ್ಸ್, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ರೆಪ್ರೆಸೆಂಟ್ ಮಾಡಿದ್ವಿ, ಮತ್ತೆ ಹೇಗೆ ಕೋನ ಮಾಪಕದಿಂದ ಅಳೆಯೋದು, ಹಾಗೆ ವಿವಿಧ ರೀತಿಯ ಕೋನಗಳನ್ನ ಬಗ್ಗೆ ನೋಡಿದ್ವಿ. ಎಡಭಾಗದಲ್ಲಿ ನೋಡಿದ್ರೆ ಇದು ಹೈಯರ್ ಕ್ಲಾಸಸ್ಗೆ ಈ ಒಂದು ಪರಿಕಲ್ಪನಾ ನಕ್ಷೆ ಮುಂದುವರಿಯುತ್ತೆ. ಈ ಟೀಚೋಪಿಯಾದಲ್ಲಿ ಅಂದ್ರೆ CWC ವತಿಯಿಂದ ಟೀಚೋಪಿಯಾ ಆಪ್ ನ ಕೆಲವು ಮಾಹಿತಿ ಇದು. ಸೊ 5ನೇ ತರಗತಿ, 6ನೇ ತರಗತಿ ಹಾಗೂ 7ನೇ ತರಗತಿಯಲ್ಲಿ ಈ ಟೀಚೋಪಿಯಾ ಆಪ್ ನಲ್ಲಿ ಕೆಲವು ಲೆಸನ್ ಪ್ಲಾನ್ಸ್ ಮತ್ತು ವರ್ಕ್ ಶೀಟ್ಸ್, ಯೋಜನಾ ಪಾಠ ಯೋಜನೆಗಳು ಸಿಗುತ್ತೆ. 5ನೇ ತರಗತಿಯಲ್ಲಿ 6ನೇ ಅಧ್ಯಾಯದ್ದು, 6ನೇ ತರಗತಿಯಲ್ಲಿ 4ನೇ ಅಧ್ಯಾಯದ್ದು, ಹಾಗೆ 7ನೇ ತರಗತಿಯಲ್ಲಿ 5ನೇ ಅಧ್ಯಾಯದ್ದು. ಸೊ ಪಾಠ ಯೋಜನೆಗಳು ಮತ್ತು ವರ್ಕ್ ಶೀಟ್ಸ್ ಗಳು ಈ ಮೂಲಕ ಸಿಗುತ್ತೆ. ಇದು ನವೆಂಬರ್ ಇಂದ ನಮಗೆ ಆಕ್ಸೆಸಿಬಲ್ ಇರುತ್ತೆ. ಸೊ ಇಷ್ಟೊತ್ತು ನಾವು ಸುದೀರ್ಘವಾಗಿ ಕೋನಗಳು ಪರಿಕಲ್ಪನೆ ಬಗ್ಗೆ ತುಂಬಾ ವಿಶೇಷವಾದಂತಹ ಮಾಹಿತಿಗಳು ಮತ್ತೆ ಆಕ್ಟಿವಿಟೀಸ್ ತರಗತಿಗೆ ಹೇಗೆ ನಾವು ತಗೊಂಡೋಗೋದು ಎಲ್ಲ ತಿಳ್ಕೊಂಡು, ಈಗ ಚಾಟ್ ಬಾಕ್ಸ್ ಅಲ್ಲಿ ನಮ್ಮ ಶಿಕ್ಷಕರು ನೀಡಿರುವಂತಹ ಪ್ರಶ್ನೆಗೆ ಉತ್ತರವನ್ನು ನೀಡುವಂತಹ ಸಮಯ. ಸೊ ಆಲ್ರೆಡಿ ನಾವು ಚಾಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆಯನ್ನು ತಗೊಂಡಿದೀವಿ. 270 ಡಿಗ್ರಿನ ನಾವು ಯಾವ್ದಾದ್ರು ಹೆಸರಿಂದ ಕರಿತೀವ ಅಂತ ಒಬ್ರು ಪ್ರಶ್ನೆಯನ್ನು ನೀಡಿದ್ರು. ಇದಕ್ಕೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ವಿವರಣೆಯನ್ನು ಕೊಡುವಾಗನೇ ಉತ್ತರವನ್ನ ಕೊಟ್ಟಿದ್ದಾರೆ.